Hey Idri, how are you doing? Power center, ಶಕ್ತಿ ಕೇಂದ್ರದಲ್ಲಿ ನಾವು ಬಹಳ ವಿಷಯಗಳನ್ನು ಸಾಮಾನ್ಯವಾಗಿ ಮಾತಾಡ್ತೀವಿ. ಸುಮಾರು ವಿಷಯಗಳ ಬಗ್ಗೆ ಪ್ರಸ್ತಾಪ ಆಗುತ್ತೆ. ಬಹಳ ಆಲೋಚನೆಗಳಾಗ್ತವೆ, ಯೋಜನೆಗಳಾಗ್ತವೆ, ಚಿಂತನ ಮಂಥನಗಳಾಗ್ತವೆ, ಚಿಂತೆ ಆಗುತ್ತೆ, ಚಿಂತನೆ ಆಗುತ್ತೆ, ಎಲ್ಲ ಆಗುತ್ತೆ. ಇವತ್ತು ಆ್ಯಸ್ ಐ ಬಿಗಿನ್ ಆರ್ ಆ್ಯಸ್ ವಿ ಬಿಗಿನ್, ಬಹಳ ಸೆನ್ಸಿಟಿವ್ ಆಗಿರುವ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸಬೇಕು. ನಾನು ಹೇಳ್ತೀನಿ, ಮಾನವೀಯ ನೆಲಗಟ್ಟಿನ ಪದರಗಳು ಎಲ್ಲೋ ಮುಳುಗೆ ಹೋಗಿದ್ದಾವೆ ಅಂತ ಅನ್ನಿಸುವ ಸುದ್ದಿ ಅದು. ಒಂದು ನಾಯಿ ಬಗ್ಗೆ ಮಾತಾಡ್ತೀನಿ ನಾನು ಇವತ್ತು. ನಿಜ, ನೀವೇನ್ರಿ ಎತ್ಕೊಳ್ತಾನೆ ಯಾವುದೋ ಪ್ರಾಣಿ ಬಗ್ಗೆ ಅಂತ ಅನ್ಬೋದು, ಬಟ್ ಲೆಟ್ ಅಸ್ ಟಾಕ್ ಅಬೌಟ್ ಇಟ್. ಒಂದು ಸ್ವಲ್ಪ ಮಾತಾಡೋಣ. ಮೀಡಿಯಾ ಅಂತಂದರೆ ರಾಜಕಾರಣ ಇರುತ್ತೆ, ಮೀಡಿಯಾ ಅಂತಂದರೆ ಅದ್ಯಾವುದೋ ಒಂದು ಟ್ಯಾಪಿಂಗು ಅಂತ ಏನೋ ಸುಳ್ಳು ಸುದ್ದಿ ಇದೆಯಲ್ಲ ಅದಿರ್ಬೋದು, ಅಥವಾ ಅದೇನು ಗೊತ್ತಿಲ್ಲ ನಮಗೆ, ಅನ್ಕನ್ಫರ್ಮ್ಡ್ ನ್ಯೂಸ್ಗಳು, ವಿ ಆರ್ ನಾಟ್ ಗೋಯಿಂಗ್ ಫಾರ್ ಇಟ್. ಬಟ್ ವಿ ವಿಲ್ ಗೋ ಫಾರ್ ಓನ್ಲಿ ಆಥೆಂಟಿಕ್ ನ್ಯೂಸ್. ನಾವು ಸಾಮಾನ್ಯವಾಗಿ ಯಾವುದೇ ಸುದ್ದಿಯನ್ನು ಪ್ರಸಾರ ಮಾಡೋಕ್ಕಿಂತ ಮುಂಚೆ ಒಂದು 10 ಸಲ ಪರಿಶೀಲನೆ ವಿತ್ ಡಿಫ್ರೆಂಟ್ ಪ್ರಾಸೆಸಸ್, ಮತ್ತು ಕ್ರೆಡಿಬಿಲಿಟಿ ಈಸ್ ದಿ ಮೇಜರ್ ಆಸ್ಪೆಕ್ಟ್ ವಿ ಕೇರ್ ಫಾರ್. ಅದು ಒಂದೇ ಆಸ್ಪೆಕ್ಟ್, ಬಿಕಾಸ್ ಯಾವುದೋ ಸುದ್ದಿ ಹೊಡಿಬೇಕು ಅನ್ನೋ ಸೆನ್ಸೇಷ್ನಲೈಸ್ ಮಾಡಬೇಕು, ಒಂದು 50 ಸುದ್ದಿ ಮಾಡ್ಬೋದು ರೀ, ಒಂದು ರಣರೋಚಕತೆ ಮಾಡ್ಬೋದು, ಓ ಹಂಗೆ ಓ ಹಿಂಗೆ ಅಂತ. ದಟ್ ಈಸ್ ವೆರಿ ಈಸಿ ಅಕಾರ್ಡಿಂಗ್ ಟು ಮೀ, ಬಟ್ ಮೇಂಟೈನಿಂಗ್ ದಿ ಕ್ವಾಲಿಟಿ ಸ್ಟ್ರಿಂಜೆಂಟ್ಲಿ ಈಸ್ ಸಮಥಿಂಗ್ ವೆರಿ ವೆರಿ ಡಿಫ್ರೆಂಟ್ ಆ್ಯಂಡ್ ವಿಚ್ ಯು ಹ್ಯಾವ್ ಟು ಕ್ರೇವ್ ಫಾರ್. ಲೆಟ್ ಅಸ್ ಸ್ಟಾರ್ಟ್ ದೆನ್. ಓಕೆ, ಮೇ ಬಿ ಲಿಟಲ್ ಬಿಟ್ ಆಫ್ ಪ್ರೈಸಿಂಗ್ ಮೈ ಸೆಲ್ಫ್ ಆರ್ ಅವರ್ ಸೆಲ್ಫ್, ಬಟ್ ನೋ, ಬಟ್ ಇಟ್ಸ್ ಎ ಟ್ರೂತ್. ಲೆಟ್ ಅಸ್ ಸ್ಟಾರ್ಟ್ ನಾವ್, ಬೇರೆ ಬೇರೆ ವಿಷಯಗಳನ್ನು ಮಾತಾಡೋಣ. ಪ್ರವಾಹದ ಬಗ್ಗೆ ಮಾತಾಡೋಣ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋಣ, ಬೇರೆ ಬೇರೆ ವಿಷಯಗಳು ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಸಬಿತಾ ಶೆಟ್ಟಿ ಹ್ಯಾಸ್ ಜಾಯಿನ್ ಮೀ ಟುಡೇ ಆನ್ ಪವರ್ ಸೆಂಟರ್. ಮೊದಲಿಗೆ ಈ ಮುಖ್ಯಾಂಶ ಏನಿದೆ ನೋಡ. ದೇಶಾದ್ಯಂತ 200ಕ್ಕೂ ಹೆಚ್ಚು ಜನರ ಪ್ರಾಣ ತೆಗೆದ ಜಲರಾಕ್ಷಸ. ಕರ್ನಾಟಕದಲ್ಲಿ 50ಕ್ಕೂ ಹೆಚ್ಚು ಸಾವು, ಹಲವರು ನಾಪತ್ತೆ. ಮಹಾರಾಷ್ಟ್ರ, ಗುಜರಾತ್, ಕೇರಳದಲ್ಲೂ ಮರಣ ಮೃದಂಗ. ಮನೆ ಹೋಯ್ತು, ಎಲ್ಲ ಹೋಯ್ತು, ಸಿಕ್ಕಿಲ್ಲ ಪರಿಹಾರ. ಪರಿಸ್ಥಿತಿ ಕಣ್ಣಾರೆ ಕಂಡ್ರು ಶಾ ಹಾಕ್ತಿದ್ದಾರ, ಇನ್ನೂ ಲೆಕ್ಕಾಚಾರ. 5,000 ಕೋಟಿ ಬಿಡುಗಡೆಗೆ ಹೆಚ್ ಡಿ ಪತ್ರ. ಪ್ರವಾಹ ಬಂದು ನಿರಾಶ್ರಿತರ ಕೇಂದ್ರಕ್ಕೆ ಶಿಫ್ಟ್ ಆಯಿತು ಬದುಕು. ಬಿಟ್ಟು ಹೋದ ಯಜಮಾನನ 5 ಕಿಲೋಮೀಟರ್ ಬೆನ್ನಟ್ಟಿತು ಶ್ವಾನ. ನಿಯತ್ತಿನ ಪ್ರಾಣಿಯ ಮುಂದೆ ಎಲ್ಲವೂ ಶೂನ್ಯ. ಲಾಲ್ ಚೌಕ್ನಲ್ಲಿ ಅಮಿತ್ ಶಾ ಹಾರಿಸ್ತಾರ ತ್ರಿವರ್ಣ ಧ್ವಜ. ಪಿಒಕೆಯಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆಗೆ ಇಮ್ರಾನ್ ಖಾನ್ ತಯಾರಿ. ಕಾಶ್ಮೀರ ವಿಚಾರಕ್ಕೆ ಯೂಟರ್ನ್ ಹೊಡೆದ ಅಮೆರಿಕ ಅಧ್ಯಕ್ಷ. ನರೇಂದ್ರ ಮೋದಿಯ ಕಣ್ಣಲ್ಲಿ ಕಲರ್ಫುಲ್ ಕನಸುಗಳು. 73ನೇ ಸ್ವಾತಂತ್ರ್ಯೋತ್ಸವಕ್ಕೆ ಬಂತು ಪಾರ್ಲಿಮೆಂಟ್ಗೆ ಮೆರುಗು. ಇದೇ ಮೊದಲ ಬಾರಿ ಝಗಮಗಿಸಿದ ದೆಹಲಿಯ ಶಕ್ತಿ ಕೇಂದ್ರ. ನೋಡಿ, ನಾವು ಪ್ರಾಣಿಗಳ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತೀವಿ. ನನಗೆ ಈ ವಿಷಯದ ಬಗ್ಗೆ ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತಿದೆ. ನಾನು ಮಾಡ್ಕೊಳ್ತೀನಿ, ಸ್ವಲ್ಪ ಹೊತ್ತಾಗಲಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಇದು ನನ್ನ ಪ್ರಕಾರ ಈ ಹೊತ್ತಿನ ಇಂಪಾರ್ಟೆಂಟ್ ಸುದ್ದಿನೇ ಆಯಿತು. ಏನ್ರಿ ನಾಯಿ ಬಗ್ಗೆ ಮಾತಾಡ್ತೀರಿ ಅಂತ ಅನ್ಕೋಬೇಡಿ. ಅತ್ಯದ್ಭುತ ಮತ್ತು ನಿಯತ್ತಿಗೆ ಹೆಸರಾದಂಥ ಪ್ರಾಣಿ ಮಾತ್ರ ಅಲ್ಲ, ಅದು ನಾಯಿ ಆಗಿರ್ಬೋದು, ನಾಲ್ಕಾಲಿನ ಸಸ್ತನಿ ಆಗಿರ್ಬೋದು, ಮೇ ಬಿ ಇಟ್ ಈಸ್ ಅ ಮ್ಯಾಮಲ್, ಬಟ್ ನಿಯತ್ನಲ್ಲಿ ಮತ್ತು ಪ್ರೀತಿಯಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಒಂದು ನಾಯಿ ಮರಿನ ಬಿಟ್ಟು ಹೋಗ್ಬಿಡ್ತಾರೆ ಮನೆಯವರು, ಮನೆ ಕುಸಿದಂಥ ಕುಟುಂಬಗಳು ಜಾವಳಿ ಗ್ರಾಮದ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಆಗ್ತವೆ. ಆಯಿತಾ, ಆ ನಾಯಿ ಸುಮಾರು 5 ಕಿಲೋಮೀಟ್ರ್ವರೆಗೂ ಕೂಡ ಆ ಮನೆಯವರು ಹಿಂದೆ ಓಡ್ಕೊಂಡು ಬರುತ್ತೆ. ಪಿಕಪ್ಗೆ ಅಂತ ಒಂದು ವಾಹನ ಬರುತ್ತಲ್ಲ, ಆ ವಾಹನವನ್ನು ಯಜಮಾನ ಹತ್ತುಬಿಟ್ಟು ಹೊರಟುಬಿಡ್ತಾನೆ. 5 ಕಿಲೋಮೀಟ್ರ್ಗಳವರೆಗೂ ಕೂಡ ಆ ನಾಯಿ ಆ ಶ್ವಾನ ಓಡುತ್ತೆ. ಸುಂಗ್ಸಾಲೆ ಗ್ರಾಮದಿಂದ ಜಾವಳಿ ಗ್ರಾಮದವರೆಗೂ ಕೂಡ ಶ್ವಾನ ಓಡುತ್ತೆ. ಗಾಡಿ ಹಿಂದೆ ಓಡಿ 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 ಓಡಿ
ನಂತರದಲ್ಲಿ ಪಾಪ ಆ ಗಾಡಿ ಮಿಸ್ ಆಗೋಗುತ್ತೆ, ಅದಕ್ಕೆ ಜಾವಳಿ ಗ್ರಾಮದಲ್ಲಿ ಆಶ್ರಯ ಸಿಗೋದಿಲ್ಲ ಪಾಪ ಕೂಸಿಗೆ. ಮತ್ತೆ 5 ಕಿಲೋಮೀಟರ್ ವಾಪಸ್ ಬರುತ್ತೆ ಶ್ವಾನ. ಅದು ಆ ಪಾಳು ಬಿದ್ದಂಥ ಕುಸಿದು ಬಿದ್ದಂಥ ಮನೆಯ ಅವಶೇಷಗಳ ಬಳಿಯಲ್ಲೇ ಆ ಶ್ವಾನ ಕೂತ್ಕೊಳತ್ತೆ. ಶ್ವಾನದ ನಿಯತ್ ಮಾತ್ರ ಅಲ್ಲ ರೀ ಇದು, ದಿಸ್ ಇಸ್ ಸಮಥಿಂಗ್ ಎಕ್ಸ್ಟ್ರಾಡಿನರಿ ಐ ವಿಲ್ ಟೆಲ್. ಇದು ಕೇವಲ ನಿಯತ್ತಲ್ಲ, ನಾಯಿ ನಿಯತ್ತು ಅಂತೆಲ್ಲ ಮಾತಾಡ್ತೀವಲ್ಲ, ಅಷ್ಟು ಮಾತ್ರ ಅಲ್ಲ. ಒಂದು ರೊಟ್ಟಿ ಹಾಕಿದ್ರೆ ನಿಯತ್ತಿಂದ ಇರುತ್ತೆ. ನೋಡಿ ಫುಟೇಜ್ಗಳು ಗಮನಿಸ್ತಾ ಇದ್ದೀರಿ ನೀವು, ಯಾರೋ ಆ ಕಡೆಯಿಂದ ಬರ್ತಾ ಇದ್ದಂಥವ್ರು ಅಂದರೆ ಈ ಕಡೆಯಿಂದ ಹೋಗ್ತಾ ಇದ್ದಂಥವ್ರು ಅದನ್ನು ಶೂಟ್ ಮಾಡಿದ್ದಾರೆ. ಇದೇ ಮಗು, ಈ ನಾಯಿ ಓಡಿದೆ 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 ಓಡಿದೆ, ಆಮೇಲೆ ಅದಕ್ಕೆ ಗಾಡಿ ಕಾಣಿಸಿಲ್ಲ ಪ್ರಾಬಬ್ಲಿ, ಮತ್ತೆ ವಾಪಸ್ ಬಂದ್ಬಿಟ್ಟಿದೆ. ಏನು ಹೆಸರೋ ಏನೋ ಇದ್ರು. ನಮ್ಮನೇಲಿ ಒಂದು ರೂಬಿ ಅಂತ ನಾಯಿ ಇತ್ತು. ನಾನು ಬಹಳ ಚಿಕ್ಕವನು, ಬಹುಶಃ 3ನೇ ಕ್ಲಾಸ್ ಇರಬೇಕು ಅಂತ ಅನಿಸತ್ತೆ. ಬೆಂಗಳೂರಿನ ಶ್ರೀನಿವಾಸ ನಗರದ ಸ್ವಾಮಿ ವಿವೇಕಾನಂದ ಅಂತ ಒಂದು ಶಾಲೆ ಹುಟ್ಟಿದಲ್ಲ ಕಂಪ್ಲಿಯಲ್ಲಿ, ಕೆಲವು ವರ್ಷಗಳ ಕಾಲ ಅಲ್ಲಿ. ನಂತರದಲ್ಲಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಅಮ್ಮ ಅಣ್ಣ ಈಸ್ ನಾಟ್ ವಿತ್ ಮೀ ಎನಿಮೋರ್, ಅಪ್ಪ ನಾವೆಲ್ಲ. ಆ ರೂಬಿ ನಮಗೆಲ್ಲೋ ಬೀದಿಲಿ ಸಿಕ್ಕಿದಂಥ ನಾಯಿ ಅದು. ಆ ಶ್ರೀನಿವಾಸ ನಗರದಿಂದ ಮೇ ಬಿ ಐ ಬಿಲೀವ್ ನಾಟ್ ಥರ್ಡ್ ಫೋರ್ತ್ ಆರ್ ಫಿಫ್ತ್ ಇರಬೇಕು ಅನ್ಸುತ್ತೆ. ಒಂದು ಸಣ್ಣ ಶೀಟ್ ಮನೆ ಬ್ಯಾಂಕ್ ಕಾಲೋನಿ ಹತ್ರ. ಅಲ್ಲಿಂದ ನಾವು ಗಿರಿನಗರದ ಮನೆಗೆ ಶಿಫ್ಟ್ ಆದ್ವಿ. ಅಲ್ಲಿಂದ ಸುಮಾರು 3.5 ಅಥವಾ 4 ಕಿಲೋಮೀಟರ್ಗಳ ಕಾಲದ ಪ್ರಯಾಣ ಅಷ್ಟೆ. ಬ್ಯಾಂಕ್ ಕಾಲೋನಿ ಶ್ರೀನಿವಾಸ ನಗರ ಟು ಗಿರಿನಗರ, ಆವಲಹಳ್ಳಿ ಸೀತಾ ಸರ್ಕಲ್ಲು, ನಮ್ಮ ಹಿಂದೇನೆ 4 ಕಿಲೋಮೀಟರ್ ಓಡ್ಕೊಂಡ್ಬಂದಿದೆ. ಎಕ್ಸಾಕ್ಟ್ಲಿ, ನಾವು ಬಹಳ ಪ್ರೀತಿಯಿಂದ ಎಲ್ಲಿಯೋ ನಮ್ಮ ಮನೆ ಮಗುವಿನಂತೆ ಸಾಕಿದ ನಾಯಿ ಏನಲ್ಲ ಅದು, ಎಲ್ಲೋ ಸಿಕ್ಕಿದ ನಾಯಿ ನಮ್ಮ ಮನೆ ಹತ್ರ ಇರ್ತಿತ್ತು. ಒಂದು 4 ಹೊತ್ತಿನ ಊಟ ಹಾಕ್ತಾ ಇದ್ದೀವೇನೋ ಅಥವಾ ಒಂದು 3 ತುತ್ತಿನ ಊಟ ಹಾಕ್ತಿದ್ವೇನೋ ಅಷ್ಟೇ ನಾವು ಅದಕ್ಕೆ. ಒಂದು ದಿನ ಏನಾಯಿತು, ನಾವೆಲ್ಲ ಮಲಗಿದ್ವಿ, ಬೆಳಗ್ಗೆ ಎದ್ವಿ, ರೂಬಿ ವಾಸ್ ನೋ ಮೋರ್, ರೂಬಿ ಹ್ಯಾಡ್ ಡೈಡ್. 4 ಮರಿಗಳಿಗೆ ಜನ್ಮ ಕೊಟ್ಟು ರೂಬಿ ಸತ್ತೋಗಿತ್ತು. ಐ ಡೋಂಟ್ ನೋ. ಸೊ ಇಟ್ಸ್ ಎ ನಾಸ್ಟಾಲ್ಜಿಕ್ ಫೀಲಿಂಗ್ ನನಗೆ ಇದೆಲ್ಲ, ಭಾಳ ಹಳೆಯ ನೆನಪುಗಳನ್ನು ಮತ್ತೆ ಮರುಕಳಿಸುವಂತೆ ಮಾಡುವ ಫೀಲಿಂಗ್ ಇದೆಲ್ಲ ಕೂಡ. ಅದರಲ್ಲಿ 3 ಮರಿಗಳನ್ನು ನಾವು ಯಾರಿಗೂ ಕೊಟ್ವಿ, ಇನ್ನೊಂದು ಮರಿ
ಅದಕ್ಕೆ ಏನೋ ಹೆಸರಿಟ್ವಿ ನಾವು, ಏನೋ ಒಂದು ಏನೋ ಕರೆದ್ವಿ ಅದಕ್ಕೆ, ಸುಬ್ಬ ಅಂತನೋ ಏನೋ ಹೆಸರಿಟ್ವಿ ಅನಿಸತ್ತೆ ನಾವು ಅದಕ್ಕೆ. ಅದು ನಮ್ಮ ಮನೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಇತ್ತು, ಮತ್ತು ನಮಗೆ ಬೇಕಾದಂಥ ರಿಲೇಟಿವ್ ಒಬ್ಬರು ಅದನ್ನು ತೊಗೊಂಡು ಹೋಗಿ ಅದನ್ನು ಚೆನ್ನಾಗಿ ಸಾಕ್ಕೊಂಡ್ರು ಕೂಡ. ಇಟ್ ವಾಸ್ ಫೈನ್, ಇಟ್ ವಾಸ್ ಆಲ್ ವೆಲ್. ಸೊ ನಾವು ಬಹುಶಃ ಮನುಷ್ಯರಾದಂಥವರು ಕಲಿಬೇಕಾಗಿರೋದು ಇಂಥ ದೃಶ್ಯಾವಳಿಗಳಿಂದ ಭಾಳ ಇದ್ದಾವೆ. ಲುಕ್ ಅಟ್ ದಿ ಬಾಂಡೇಜ್, ಲುಕ್ ಅಟ್ ದಿ ಲವ್. ಫ್ಯಾಂಟಾಸ್ಟಿಕ್, ಐ ವಿಲ್ ಸೇ ಫ್ಯಾಂಟಾಸ್ಟಿಕ್, ಫ್ಯಾಂಟಾಬ್ಲಸ್. ಅದೇನು ಹೆಸರು ಏನು ಕೂಸಿಗೆ, ಅದೇನು ರೊಟ್ಟಿ ಹಾಕ್ತಿದ್ರು, ಅದೇನು ಊಟ ಹಾಕ್ತಿದ್ರು, ದಟ್ಸ್ ಓಕೆ, ವಾಟ್ ಎವರ್ ಇಟ್ ಈಸ್, ಒಂದು ತುತ್ತು ಅನ್ನ ಹಾಕ್ತಿದ್ರು ಆ ಮಗುಗೆ. ನಾನು ಭಾಳ ಸಲ ಹೇಳೋದು, ಭಾಳ ಜನ ಹೇಳ್ತಾರೆ ಅವ್ರು ವೆರಿ ಎಮೋಷ್ನಲ್, ಇನ್ನು ಕೆಲವ್ರು ಹೇಳ್ತಾರೆ ಭಾಳ ಕೊಬ್ಬು, ಅಹಂಕಾರ, ನಥಿಂಗ್, ಏನಾರು ಅನ್ಕೊಳ್ಳಿ, ಡೋಂಟ್ ಬಾದರ್. ಬಟ್ ಐ ಆಮ್ ಎಮೋಷ್ನಲ್ ವೆನ್ ಇಟ್ ಕಮ್ಸ್ ಟು ಆ್ಯನಿಮಲ್ಸ್, ಸಿಕ್ಕಾಪಟ್ಟೆ. ಬಿಕಾಸ್ ಕಣ್ಣಿನೊಳಗೆ ದೇವರು ಕಂಡುಬಿಡುತ್ತೆ ನನಗೆ ಈ ಪ್ರಾಣಿಗಳಲ್ಲಿ. ಮನುಷ್ಯರಲ್ಲಿ, ಬಹುತೇಕ ಮನುಷ್ಯರಲ್ಲಿ ಬಹಳ ಕಪಟ ಕಾಣುತ್ತೆ ನನಗೆ, ಬಹುತೇಕ ಮನುಷ್ಯರಲ್ಲಿ ಕಪಟನೇ ಕಾಣೋದು. ಎಲ್ಲರೂ ಅಲ್ಲ, ಬಹುತೇಕರಲ್ಲಿ. ಮೇ ಬಿ ನಾನು, ನನ್ನ ಕಣ್ಣಲ್ಲಿ ಏನು ಕಾಣುತ್ತೋ ಗೊತ್ತಿಲ್ಲ, ಬೇರೆಯವ್ರು ಗೊತ್ತಿರಬೇಕು. ಬಟ್ ಸ್ಟಿಲ್ ಈ ಪ್ರಾಣಿಗಳಿದಾವಲ್ಲ, ಫ್ಯಾಂಟಾಸ್ಟಿಕ್. ಈವನ್ ಹಾವು, ನಿಮಗೆ ನಮ್ಮ ಮನೇಲಿ ಒಂದು ಹಾವು ಬಂದಿತ್ತು, ನಾಗರ ಹಾವು, ಪುಟ್ ಮರಿ ಕೂಸು, ಜಸ್ಟ್ ಬಾರ್ನ್ ಪ್ರಾಬಬ್ಲಿ, ಅಥವಾ ಒಂದು 10 ದಿನ 15 ದಿನ ಆಗಿತ್ತೇನೋ. ಈ ಕರಿ ನಾಗರ ಅಂತ ಕರೀತಾರೆ, ಅಥವಾ ಮಿಡಿ ನಾಗರ ಅಂತ ಕರೀತಾರೆ. ಅದು ಬಂದು ನಾವು ಯಾವಾಡಿಗರನ್ನೆಲ್ಲ ಕರೆದ್ವಿ ನಾವು ಅದನ್ನು ಹಿಡ್ಕೊಂಡು ಹೋಗಿ ಅಂತ. ನಮ್ಮ ಮನೆಯ ಕಾಂಪೌಂಡ್ನಲ್ಲೇ ಇತ್ತು ಸುಮಾರು 1 ಗಂಟೆಗಳ ಕಾಲ. ಅದು ಹೀಗೆ ಹೆಡೆ ಎತ್ಕೊಂಡು ನಿಂತಿತ್ತು ಬಿಟ್ರೆ ಪಾಪ ಮಗು, ಏನೂ ಮಾಡಲಿಲ್ಲ ಯಾರಿಗೂ. ಆದರೆ ನಾವು ಮನುಷ್ಯರು ಅದೇ ಹಾವುಗಳನ್ನು, ಹಲ್ಲು ಕಿತ್ತ ಹಾವುಗಳನ್ನು ಬೇರೆಯವ್ರ ಮನೆಗೆ ಬಿಟ್ಟು ಅದನ್ನು ಹಿಡ್ಕೊಳ್ಳುವಂತೆ ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡುವ ದಂಧೆಗೂ ಕೈ ಹಾಕಿದ್ದೀವಿ ಇವತ್ತು. ಆ ಥರದ್ದು ನಡೆದಿದ್ದಾವೆ ಎಷ್ಟೋ ಕಡೆಗಳಲ್ಲಿ. ಒಂದು ದೈವಿಕತೆ ರೀ ಈ ಪ್ರಾಣಿಗಳಲ್ಲಿ, ಏನು ಗೊತ್ತಾ, ಇದು ಎಮೋಷ್ನಲ್ ವಿಷಯ ಅಲ್ಲ, ಪ್ರಾಕ್ಟಿಕಲ್ ವಿಷಯ ನಾನು ಹೇಳ್ತೀನಿ ಕೇಳಿ. ಒಂದು ದೈವಿಕತೆ, ಈಗ ಸದ್ಯಕ್ಕೆ ನನ್ನ ಮನೆಯಲ್ಲಿ ಒಂದು 10 ವರ್ಷದ ಲ್ಯಾಬ್ರಡಾರ್ ನಾಯಿ. ನಾನು ಬಹುಶಃ ಇದುವರೆಗೂ ಒಂದು 200 ನಾಯಿ ಮರಿಗಳನ್ನು, ಈ ಬೀದಿ ನಾಯಿ ಮರಿಗಳನ್ನು ನಮ್ಮನೆಗೆ ತಂದು ಸಾಕಿ ನಮ್ಮನೆಯವರಿಂದ ನೀನೇ ದೊಡ್ಡ ನಾಯಿ ಅಂತ ಬಯಸಿಕೊಂಡು ನಾನು ಅವುಗಳನ್ನು ದತ್ತಿ ಕೊಟ್ಟಿರ್ಬೋದು ಅಡಾಪ್ಷನ್ಗೆ. ಭಾಳ ಜನ ಅದನ್ನು, ಸುಮಾರು ಜನ ಸಿನಿಮಾ ನಟರು, ನಟಿಯರು, ಸೀರಿಯಲ್ ಆ್ಯಕ್ಟ್ರಸ್ಸು, ಆ್ಯಕ್ಟ್ರೆಸಸ್ ಅವರೆಲ್ಲ ತೊಗೊಂಡಿದ್ದಾರೆ ಕೂಡ. ಅಂದರೆ ಐ ಫೀಲ್ ಗುಡ್, ಐ ಫೀಲ್ ರಿಯಲಿ ಗುಡ್ ಇನ್ ಡೂಯಿಂಗ್ ದ್ಯಾಟ್. ನಮ್ಮ ಮನೆ ಎದುರುಗಡೆ ಒಂದು ಪುಟ್ಟ ಕೂಸನ್ನ, ಜಸ್ಟ್ ಬಾರ್ನ್ ನಾಯಿ ಮರಿನ, ಒಂದು 4-5 ಬೀದಿ ನಾಯಿಗಳು ಹರಿದು ತಿಂದುಬಿಟ್ಟಿದ್ವು ಕಚ್ಚಿ. ಬಿಕಾಸ್ ಅವ್ರ ಹ್ಯಾಬಿಟ್ಯಾಟ್ಗೆ ಇನ್ನೊಂದು ನಾಯಿ ಬಂದರೆ ಸಹಿಸೋದಿಲ್ಲ ನಾಯಿಗಳು. ನಾನು ಒಂದಿನ ಈ ಶ್ವಾನ ಕೇಂದ್ರಕ್ಕೆ ಅದನ್ನು ತೊಗೊಂಡೋದೆ ಸರ್ಕಾರಿ ಆಸ್ಪತ್ರೆಗೆ. ಅಯ್ಯೋ ಹೋಗ್ಬಿಡ್ತದೆ ಬಿಡ್ರಿ, ಏನು ಮಾಡೋಕ್ಕಾಯ್ಕಿಲ್ಲ ಅಂತಂದರು. ಅದು ಹೆಂಗೆ ಮೇಡಮ್ ಹೋಗ್ಬಿಡ್ತದೆ ಅಂತೀರಿ, ಹೌ ಕ್ಯಾನ್ ಯು ಸೇ ದಟ್? ಅಲ್ಲ ನಾಯಿ ತಾನೇ ಹೋಗ್ಬಿಡ್ತದೆ ಬಿಡ್ರಿ, ಯಾಕೆ ಇಷ್ಟು ತಲೆ ಕೆಡಿಸ್ಕೋತೀರಿ ಅಂತಂದ್ರು ಅವರು. ಯಾರೋ ಒಬ್ರು ಇದ್ರು, ಒಬ್ಬರು ಶುಶ್ರೂಷಕಿ. ನಾನು ಅಲ್ಲಿ ನಿಂತ್ಕೊಳ್ಳಿಲ್ಲ, ನಾನು ಇನ್ನೊಂದು ಆಸ್ಪತ್ರೆಗೆ ಹೊಡೆದೆ. ನನ್ನ ಕೈಯಲ್ಲಿ ಒಂದು ನಾಯಿ, ಕಾರಿನಲ್ಲಿ ಸ್ಟೀರಿಂಗ್ ಕೈ. ಮೇ ಬಿ ಇನ್ ಪರ್ಸ್ನಲ್ ಎಕ್ಸ್ಪೀರಿಯನ್ಸಸ್, ಬಟ್ ಐ ವಾಂಟ್ ಟು ಶೇರ್ ವಾಟ್ ಅನಿಮಲ್ಸ್ ಮೀನ್ಸ್ ಟು ಅಸ್. ಆಮೇಲೆ ಸರಿ ಹೋಯಿತು, 1 ವಾರದಲ್ಲಿ ಡಾಗ್ ವಾಸ್ ಫ್ಯಾಂಟಾಬ್ಲಸ್. ನಾನು ಅದನ್ನು ಯಾರೋ ವೀಣಾ ಅನ್ನೋರಿಗೆ, ಒಬ್ಬರಿಗೆ, ಶಿ ಇಸ್ ಅನ್ ಆ್ಯಕ್ಟ್ರೆಸ್ ಟು, ನಾನು ಅವ್ರಿಗೆ ಕೊಟ್ಟೆ ಅದನ್ನು ಅಡಾಪ್ಷನ್ಗೆ ಅಂತ ಕೊಟ್ಟೆ. ಸೊ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ದೈವಿಕತೆ ನನಗೆ, ಯಾವುದೇ ಪ್ರಾಣಿಗಳ ಕಣ್ಣಿನಲ್ಲಿ ಕಾಣೋದು ಕೂಡ ಅದೇ ನಮಗೆ. ಈವನ್ ಎಲಿಫೆಂಟ್ಸ್, ಅದೋ ಒಂದು ಎಲಿಫೆಂಟ್ ಮೊನ್ನೆ ಆನೆ ನೀರಿನಲ್ಲಿ ಸೊಂಡ್ಲಿಟ್ಬಿಟ್ಟು ನೀರು ಸುರ್ಕೊಳ್ತಾ ಇತ್ತು. ಯು ಹ್ಯಾವ್ ಟು ಲುಕ್ ಅಟ್ ವಿತ್ ಯುವರ್ ಥರ್ಡ್ ಐ ಓಪನ್, ಐ ಟೆಲ್ ಯು. ಮೂರನೇ ಕಣ್ಣಿರುತ್ತೆ, ಇಲ್ಲಿರುತ್ತೆ, ಅದನ್ನು ನೋಡಿ ನೀವು ಎಷ್ಟು ಖುಷಿ ಪಡ್ತೀರಿ ಅಂದರೆ, ಮನುಷ್ಯರ ಸಣ್ಣ ಪುಟ್ಟ ಕಪಟತನಗಳನ್ನು ಮರೆತೇ ಬಿಡ್ತೀರಿ. ಆಮೇಲೆ ಮನುಷ್ಯರ ಸಣ್ಣ ಪುಟ್ಟ ಕಪಟತನಗಳನ್ನು ನೋಡಿ ನೀವು ಕೋಪ ಮಾಡ್ಕೊಳ್ಳೋದಿಲ್ಲ, ನೀವು ಕನಿಕರ ಪಡ್ತೀರಿ, ಅಯ್ಯ ಅಂತೀರಿ. ನಿಮಗೆ ಪಾಪ ಅನಿಸುತ್ತೆ ಹೊಟ್ಟೆ ಕಿಚ್ಚಿರೋರು ನೋಡಿದ್ರೆ. ಬಿಕಾಸ್ ಇನ್ವಾಲ್ವ್ ಯುವರ್ ಸೆಲ್ಫ್ ಇನ್ ಆಲ್ ದೀಸ್ ಗುಡ್ ಥಿಂಗ್ಸ್ ಆಫ್ ಲೈಫ್. ಐ ವಿಲ್ ಟೆಲ್ ಯು, ಒಂದು ಆಗ್ತಾನೆ ಹುಟ್ಟಿರೋ ಮಗುವಿನ ಕಣ್ಣು ನೋಡಿ ಖುಷಿಪಡಿ, ಮನುಷ್ಯರದೇ ಮಗು. ಅದರ ಕಾಲುಗಳನ್ನು ನೋಡಿ ಖುಷಿಪಡಿ, ಅದರ ಕೈಗಳ ಕೋಮಲತೆ ನೋಡಿ ಖುಷಿಪಡಿ, ಆಗ್ತಾನೆ ಹುಟ್ಟಿರೋ ಒಂದು ಹೆಣ್ಣು ಮಗುವಿನ ಅದ್ಭುತವಾದ ಮಂದಹಾಸ ನೋಡಿ ಖುಷಿಪಡಿ. ಅದೆಲ್ಲ ದೈವಿಕತೆ ನನ್ನ ಪ್ರಕಾರ.
ಅವೆಲ್ಲ ದೈವಿಕತೆ. ಆ ಅದೇ ದೈವಿಕತೆ ನನಗೆ ಈ ಪ್ರಾಣಿಗಳಲ್ಲಿ. ಮತ್ತೆ ಹೆತ್ತವರನ್ನೇ ಈಗ ನಾಳೆ ಏನೋ ಒಂದು ದುರುದ್ದೇಶದಿಂದ ಎಂಥದ್ದು ಹಾರ್ಮ್ ಮಾಡುವಂಥ ಜನ ಇರುವಂಥ ಮಧ್ಯದಲ್ಲಿ ಒಂದು ಕ್ಷಣ ಆ ಕ್ಷಣವನ್ನು ಜೀವಿಸುವಂಥ ಜೀವಿಗಳಿವೆಲ್ಲ. ನೆಕ್ಸ್ಟ್ ನಾನು ಏನೋ ಮಾಡಬೇಕು ಇವರಿಗೆ ಅನ್ನುವಂಥದ್ದು ಒಂದು ಕ್ಷಣವೂ ಕೂಡ ಅವುಗಳ ತಲೆಗೆ ಬರೋದಿಲ್ಲಲ್ಲ. ಎಷ್ಟು ಮುಗ್ಧತೆ ಅಲ್ಲಿ. ಸೋ ಬ್ಯೂಟಿಫುಲ್. ನಮ್ಮನೇಲಿ ರಾಕಿ ಅಂತ ಒಂದು ಆ ಕಡೆ ಮನೋರ ನಾಯಿ ಇತ್ತು. ಒಂದು ಕಾಳಿಂಗ ಸರ್ಪದ ಜೊತೆಗೆ ಸೆಣಸಾಡಿ ಅದು ಪ್ರಾಣ ಬಿಡ್ತು, ಆ ಕಾಳಿಂಗ ಸರ್ಪವೂ ಸತ್ತೋಯ್ತು. ಇಟ್ ಹ್ಯಾಪನ್ ಇನ್ ಗಿರಿನಗರ. ಪ್ರಮೋದ್ ಅಂತ ಹ್ಯಾಡ್ ಮೈ ವಿಕ್ಕಿ ಅಂತ ವಿಕ್ರಮ್ ಎಲೆಕ್ಟ್ರಿಕಲ್ಸ್ ಅಂತ ಅವ್ರದ್ದು ಒಂದು ಅಂಗಡಿ ಕೂಡ ಇದೆ ಗಿರಿನಗರದಲ್ಲಿ. ಐ ಡೋಂಟ್ ನೋ ವಾಟ್ ಈಸ್ ಇ ಡೂಯಿಂಗ್ ರೈಟ್ ನೌ, ಇಟ್ ವಾಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಸೊ ಅವರ ಸಂಬಂಧಿಕರ ಮನೆಯಲ್ಲಿ ಆಗಿತ್ತು ಇದೆಲ್ಲವೂ ಕೂಡ. ನಾನು ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್ ಸವಿತಾ. ಈ ನಾಯಿ ಬಗ್ಗೆ ಯೋಚನೆ ಆಗ್ತಿದೆ, ಆಕ್ಚುಲಿ ಹೋಗುತ್ತೆ ಬಟ್ ಅದಕ್ಕೆ ಮಾಲೀಕ ಸಿಗ್ಲಿಲ್ಲ. ವಾಪಸ್ ಮತ್ತೆ ಬಂದು ಆ ಎಲ್ಲ ಅವಶೇಷಗಳ ಹತ್ರನೇ ಕೂತ್ಕೊಂಡಿದ್ದು ನೋಡಿದ್ರೆ ಸರ್, ಮತ್ತೆ ಎಲ್ಲೋ ಒಂದ್ ಕಡೆ ಹೋಗಿ ಅದು ಎಲ್ಲೋ ಒಂದ್ ಕಡೆ ಯಾರನ್ನೋ ಸೇರ್ಕೊಂಡ್ಬಿಡ್ತೀನಿ ಅಂತ ಹೋಗ್ಲಿಲ್ಲ. ನಾನು ಒಂದು ಐ ರಿಯಲಿ ವಿಶ್, ನನ್ನ ಐ ರಿಯಲಿ ವಿಶ್, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮುಕ್ತ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ಮನೆಯವರು ಬಂದು ಆ ನಾಯಿನ ಕರ್ಕೊಂಡು ಹೋದರೆ ಭಾಳ ಅದ್ಭುತ ಇಲ್ವಾ? ನಾನು ಕೇಳ್ಕೊಳ್ಳೋದು ಮೂಡಿಗೆರೆಯ ಜನರಲ್ಲಿ, ಜಾವಳಿ ಗ್ರಾಮದ ಜನರಲ್ಲಿ, ಅಥವಾ ಈ ಪೆಟಾ ಕ್ಯೂಪಾ ಬ್ಯಾಡ್ರಿ ಆಗಲಿಲ್ಲ ಅಂತಂದರೆ ನಮ್ಮ ಪ್ರತಿನಿಧಿಗೆ ನಾವು ಫೋನ್ ಮಾಡಿ ನಾಯಿನ ಇಲ್ಲೇ ಕರೆಸ್ಕೊಳ್ತೀನಿ ರೀ, ಐ ಪ್ರಾಮಿಸ್ ಯು ಐ ವಿಲ್ ಟೇಕ್ ಕೇರ್ ಆಫ್ ದ ಡಾಗ್. ನಮ್ಮ ಮನೇಲಿ ಬೈಬೋದು ನನಗೆ, ಹಿಂಗೆ ಮಾಡಿ ಕೆಲಸಿಲ್ಲ ಅಂತ, ಬಟ್ ಐ ವಿಲ್ ಟೇಕ್ ಕೇರ್ ಆಫ್ ದ ಡಾಗ್. ಇಟ್ಸ್ ಎ ಪ್ರಾಮಿಸ್, ಇಟ್ಸ್ ಎ ಪ್ರಾಮಿಸ್. ಅಥವಾ ಎನಿ 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 ಯಾವುದಾದ್ರೂ ಒಂದು ಪ್ರಾಣಿದಾಯ ಸಂಘದವರು ಆರ್ ಎನಿಬಡಿ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಬೋದು ಆ ಜನರಲ್ಲಿ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ, ಪ್ರೀತಿ ಕೊಡಿ, ಅದಕ್ಕೆ ಸಾವಿರ ಪಟ್ಟು ಪ್ರೀತಿ ಸಿಗುತ್ತೆ ನಿಮಗೆ ಅದನ್ನು ನೋಡಿಕೊಂಡ್ರೆ. ನೀವು ಫ್ಯಾಬ್ಯುಲಸ್. ಐ ಥಿಂಕ್ ಜಾಸ್ತಿ ಮಾತಾಡ್ತಾ ಹೋದಷ್ಟು ಇನ್ನೂ ನೀವು ಸಾವಿರ ಮಾತಾಡ್ಬೋದು, ಬಟ್ ಈ ಬಾಂಧವ್ಯಗಳು, ಓ ಮೈ ಗಾಡ್. ನೀವು ಹೇಳಿದ್ರಲ್ಲಿ ಕಲಿಯೋದಕ್ಕೆ ಎಷ್ಟೊಂದು ಇದೆ ಅನ್ನೋದು ಕೂಡ ಅಲ್ಲಿ ಅರ್ಥ ಆಗುತ್ತೆ. ನಾಯಿಗಳಿಂದ ಅಂತಲ್ಲ, ಪ್ರಾಣಿಗಳಿಂದ. ನೀವು ಒಂದು ಇರುವೆಯಿಂದ ಇಂಡಸ್ಟ್ರಿಯಸ್ನೆಸ್ ಕಲಿಬೋದು ಸವಿತಾ. ಪುಟ್ ಇರುವೆ, ಪುಟಾಣಿ ಇರುವೆ ಹಿಂಗೆ ಹೋಗ್ತಿರುತ್ತೆ, ಮಧ್ಯೆ ಹಿಂಗೆ ಕೈ ಹಿಡಿ ಹಿಂದೆ ಹೋಗುತ್ತೆ ಅದು, ಆಮೇಲೆ ಸಕ್ಕರೆ ತೊಗೊಂಬಂದು ಇನ್ನೊಂದು ಇರುವೆ ಕೊಡುತ್ತೆ. ದಟ್ ಈಸ್ ಇಂಡಸ್ಟ್ರಿಯಸ್ನೆಸ್ ಆಫ್ ಅನ್ ಆ್ಯಂಟ್. ಇಲಿಯಿಂದ ಕಲಿಬೋದು, ಒಂದು ಜಿರಳೆಯಿಂದ ಕಲಿಬೋದು, ಅದ್ಯಾವುದೋ ಒಂದು. ಎಷ್ಟೊಂದು ಉದಾಹರಣೆ ಕೊಟ್ರಿ, ಅದಕ್ಕೆ ಮತ್ತೊಂದು ಅಂದರೆ ಕನೆಕ್ಟ್ ಆಗುವಂಥದ್ದು ಒಂದು ಅಂದರೆ ಈ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಅಂಥದ್ದೇ ಒಂದು ಮಾನವೀಯ ಗುಣವನ್ನು ತೋರ್ಪಡಿಸುವಂಥ ಒಂದು ಅದ್ಭುತವಾದಂಥ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬಂದ್ಬಿಡಿ ಪ್ಲೀಸ್ 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 ಪ್ಲೀಸ್. ಆಲ್ ರೈಟ್, ಓಕೆ. ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಬಹಳ ಮಾನವೀಯವಾಗಿರುವಂಥ ನೆರವು ಮತ್ತೊಂದು ಸಿಕ್ಕಿದೆ ಅನ್ನುವ ಒಂದು ಮ್ಯಾಸಿವ್ ಹ್ಯುಮ್ಯಾನಿಟೇರಿಯನ್ ಬ್ರೇಕಿಂಗ್ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. ಏನದು ನಾನು ಕೂಡ ತಿಳ್ಕೊಳ್ಳೋದಕ್ಕೆ ಬಹಳ ಕುತೂಹಲ ಭರಿತನಾಗಿದ್ದೇನೆ. ವಾಟ್ ಈಸ್ ಇಟ್ ಬೇಸಿಕಲಿ? ಓಕೆ, ನೆರೆ ಸಂತ್ರಸ್ತರ ಬೀಡಲ್ಲಿ ಎಲ್ಲರ ಮನಸ್ಸನ್ನು ಈ ಹೃದಯವಂತ ಬಾಲಕಿಯೊಬ್ಬಳು ಗೆದ್ದಿದ್ದಾಳೆ. ಯಾರದು ಹೆಣ್ಮಗಳು? ಪ್ರಶಸ್ತಿ ಗೆದ್ದಂಥ ಹಣದಿಂದ ಸಂತ್ರಸ್ತರ ಹಸುಗೂಸುಗಳಿಗೆ ತೊಟ್ಟಿಲು ಕೊಡಿಸಿದಾಳೆ ಈ ಬಾಲಕಿ. ಆಹಾ, ಸೋ ಬ್ಯೂಟಿಫುಲ್. ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ನಲ್ಲಿ 5,000 ರೂಪಾಯಿಗಳನ್ನು ಹೆಣ್ಮಗಳು ಗೆಲ್ತಾಳೆ, ತೊಟ್ಟಿಲು ಕೊಡಿಸಿದಾಳೆ ಕೂಸಿಗೆ. ವಿಧಾನ ಪರಿಷತ್ನ ಸದಸ್ಯ ಸುನೀಲ್ ಗೌಡ ಬಿ ಪಾಟೀಲ್ ಅವರ ಪುತ್ರಿ ಸಾನ್ವಿಯಿಂದ ಈ ಕಾಣಿಕೆ ಸಿಕ್ಕಿರೋದು. 9th ಕ್ಲಾಸಲ್ಲಿ ಸಾನ್ವಿ ಓದ್ತಾ ಇದ್ದಾಳೆ, ಬಿ ಎಂ ಪಾಟೀಲ್ ಪಬ್ಲಿಕ್ ಸ್ಕೂಲಲ್ಲಿ ಆ ಕೂಸು ಓದ್ತಾ ಇದೆ. ಮುದ್ದೆಬಿಹಾಳದ ಪ್ರವಾಹ ಸಂತ್ರಸ್ತರ ಕೇಂದ್ರದಲ್ಲಿರುವ ಕಂದಮ್ಮಗಳಿಗೆ
ತೊಟ್ಲು ಗಿಫ್ಟ್ ಮಾಡಿದಾಳೆ ಮಗಳು, ಹೃದಯವಂತ ಬಾಲಕಿ ಇದು. ಆ ಫುಟೇಜ್ಗಳು ಕೂಡ ನಮಗೆ ಸಿಗ್ತಾ ಇದ್ದಾವೆ. ಸೊ ಕ್ಯೂಟ್, ಎಷ್ಟು ಮುದ್ದಾಗಿದೆ ಮಗು, ಎಷ್ಟು ದೇವರ ಥರದಲ್ಲಿ ಮಲಗಿದೆ ಮಗು ಅದು. ಆ ಮಕ್ಕಳಿಗೆ ತೊಟ್ಲುಗಳನ್ನು ಹೆಣ್ಮಗಳು ಗಿಫ್ಟ್ ಮಾಡಿದ್ದಾಳೆ. ಎಡಗಡೆ ಭಾಗದ ಫೂಟೇಜ್, ಆ ಹೆಣ್ಮಗಳು ಅದನ್ನು ಕಾಣಿಕೆಯಾಗಿ ಕೊಡ್ತಾ ಇರುವಂಥ ಫೂಟೇಜ್ಗಳು. ಆ ಹೆಣ್ಮಗಳಿಗೆ ಭಾಳ ಒಳ್ಳೆಯದಾಗಲಿ. ಸಾನ್ವಿ ಎಸ್ ಪಾಟೀಲ್, ವಿಧಾನ ಪರಿಷತ್ನ ಸದಸ್ಯರ ಮಗಳಾಗಿರ್ಬೋದು, ನೀವೆಲ್ಲ ಅನ್ಕೊಳ್ತಿರ್ಬೋದು ಓ ಬಿಡ್ರಿ ಅವ್ರೇನು ಎಮ್ ಎಲ್ ಸಿ ಮಗಳು, 5,000 ಏನು ಭಾಳ ಕಡಿಮೆ ಅವರಿಗೆ ಕೊಡ್ತಾರೆ ಅಂತ ಇರ್ಬೋದು, ವಾಟೆವರ್. ಆ ಹೆಣ್ಮಗಳ ಈ ಅದ್ಭುತವಾದ ಕೆಲಸವನ್ನು ನೀವು, ಆಕೆ ಯಾರ ಮಗಳು ಅನ್ನೋದನ್ನು ನೀವು ಆ ಕಡೆ ಇಟ್ಟು ನೀವು ಶ್ಲಾಘಿಸಬೇಕಾಗತ್ತೆ. 5,000 ಒಂಬತ್ತನೇ ಕ್ಲಾಸಿನ ಕೂಸಿಗೆ ಹೆಣ್ಮಗಳಿಗೆ ನಿಜಕ್ಕೂ ದೊಡ್ಡ ಅಮೌಂಟೇನೆ. ಇಟ್ಸ್ ಎ ವೆರಿ ಬಿಗ್ ಅಮೌಂಟ್. ಐ ಪರ್ಸ್ನಲಿ ಕಂಗ್ರ್ಯಾಚುಲೇಟ್ ಸಾನ್ವಿ ಎಸ್ ಪಾಟೀಲ್, ಭಾಳ ಒಳ್ಳೆಯದಾಗಲಿಮ್ಮ ನಿಮಗೆ. ಗಾಡ್ ಬ್ಲೆಸ್ ಯು. ಈ ಥರದ ಇನ್ನೂ ಅನೇಕ ಒಳ್ಳೊಳ್ಳೆ ಕೊಡುಗೆಗಳನ್ನು ಇಂಥ ಸಂತ್ರಸ್ತರಿಗೆ ಕೊಡುವಂಥ ಶಕ್ತಿ ನಿಮಗೆ ಕೊಡಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾವು ಲೆಟ್ ಅಸ್ ಗೋ ಫಾರ್ ದಿ ನೆಕ್ಸ್ಟ್ ಒನ್. ಲೆಟ್ ಮೀ ನಾವು ಟೇಕ್ ಎ ಸ್ಮಾಲ್ ಬ್ರೇಕ್, ಒಂದು ಕೆಲಸ ಮಾಡೋಣ. ಲೆಟ್ ಮೀ ನಾವು ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್. ಬ್ರೇಕ್ ಆದಮೇಲೆ ಈ ಪ್ರವಾಹದ ಬಗ್ಗೆ ನಾವು ಮಾತಾಡಬೇಕು, ಬೇರೆ ಬೇರೆ ವಿಷಯಗಳು ಸುಮಾರು ಇದ್ದಾವೆ, ಅವೆಲ್ಲದರ ಬಗ್ಗೆ ಮಾತಾಡೋಣ. ಲೆಟ್ಸ್ ಟೇಕ್ ಎ ವೆರಿ ಸ್ಮಾಲ್ ಬ್ರೇಕ್. ಉತ್ಸಾಹಿ ಸ್ವಯಂ ಸೇವಕರಿಗೆ ಸ್ವಾಗತ. ಮರಣ ಸದೃಶ ಮಹಾಮಳೆಗೆ ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಕೊಡಗು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಬಹಳಷ್ಟು ಹಾನಿಯಾಗಿದೆ. ಇಲ್ಲಿನ ಜನರ ಮನೆ ಮನಸ್ಸುಗಳನ್ನು ಕಟ್ಟಿಕೊಡುವ ಗುರುತರ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ಪವರ್ ಟಿವಿ ಸಂತ್ರಸ್ತರ ನೆರವಿಗೆ ಧಾವಿಸುತ್ತಿದೆ. ಮಳೆ ಹೊಡೆತದ ನಂತರ ತಮ್ಮ ಮನೆಗಳನ್ನು ಸೇರಿಕೊಳ್ಳುವ ಸಂತ್ರಸ್ತರ ನೆರವಿಗೆ ಪವರ್ ಟಿವಿ ಮುಂದಾಗುತ್ತಿದೆ. ಸಂತ್ರಸ್ತರ ನೆರವಿಗೆ ಕೈಜೋಡಿಸುವ ಉತ್ಸಾಹಿ ಸ್ವಯಂ ಸೇವಕರು ತಮ್ಮ ಹೆಸರುಗಳನ್ನು ನಮ್ಮಲ್ಲಿ ನೋಂದಾಯಿಸಿಕೊಳ್ಳಬಹುದು. ಸ್ವಯಂ ಸೇವಕರ ಪ್ರಯಾಣ ಖರ್ಚು, ಊಟ, ವಸತಿ ವ್ಯವಸ್ಥೆಯನ್ನು ಪವರ್ ಟಿವಿ ಭರಿಸಲಿದೆ. ಈ ಕೆಳಕಂಡ ಕೆಲಸ ಮಾಡಬಲ್ಲವರು ನಮ್ಮನ್ನು ಸಂಪರ್ಕಿಸಬಹುದು: ವೈದ್ಯರು, ಕಾರ್ಪೆಂಟರ್ಸ್, ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್, ಸ್ವಯಂ ಸೇವಕರು. ನಮ್ಮ ಸಂಪರ್ಕ ಸಂಖ್ಯೆ 6363922523. ಬನ್ನಿ, ಕರುನಾಡನ್ನ ಮತ್ತೆ ಕಟ್ಟೋಣ. ಪವರ್ ಟಿವಿ, ಇದು ನಿಮ್ಮ ಶಕ್ತಿ. ವೆಲ್ಕಮ್ ಬ್ಯಾಕ್. ಇನ್ನು ಮಳೆಯ ಆರ್ಭಟ, ಅದರಿಂದಾದಂತ ಪರಿಣಾಮಗಳು, ಈಗಾಗಿರುವಂತಹ ಸ್ಥಿತಿ ಒಂದೆರಡಲ್ಲ. ಜಲರಾಕ್ಷಸನ ಅಟ್ಟಹಾಸಕ್ಕೆ ಜನ ಅಕ್ಷರಶಃ ನಲಗಿ ಹೋಗ್ಬಿಟ್ಟಿದ್ದಾರೆ. ಮನೆ ಮಠ ಎಲ್ಲ ಕಳ್ಕೊಂಡು ಬೀದಿಗೆ ಬಂದಿದ್ದಾರೆ. ತುತ್ತು ಅನ್ನಕ್ಕೂ ಕೂಡ ಪರದಾಡ್ತಾ ಇದ್ದಾರೆ. ಇನ್ನು ಈ ಮಹಾ ಮಳೆಯಿಂದ ಪ್ರಾಣ ಕಳ್ಕೊಂಡವರು 100 ಜನ. ನೀರು, 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 ಕಣ್ಣೆತ್ತಿ ನೋಡಿದತ್ತ ಎಲ್ಲೆಲ್ಲೂ ಜಲರಾಶಿ. ಪ್ರಳಯದ ಮುನ್ಸೂಚನೆಯಂತೆ ಆಗಸದಿಂದ ಎರಗಿದ ಆಪತ್ತು ಎಷ್ಟೋ ಜನರ ಬದುಕನ್ನೇ ನಿರ್ನಾಮ ಮಾಡಿ ಹೋಗಿದೆ. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಅದೆಷ್ಟು ದಿನಗಳು ಬೇಕೋ ಏನು. ಇನ್ನೂರಕ್ಕೂ ಹೆಚ್ಚು ಜನರ ಪ್ರಾಣ ತೆಗೆದ ಜಲರಾಕ್ಷಸ. ಕರ್ನಾಟಕದಲ್ಲಿ 50 ಗಡಿ ದಾಟಿದ ಸಾವಿನ ಸಂಖ್ಯೆ. ಮಹಾರಾಷ್ಟ್ರ, ಗುಜರಾತ್, ಕೇರಳದಲ್ಲೂ ಮರಣ ಮೃದಂಗ. ರಾಜ್ಯದಲ್ಲಿ 60 ವರ್ಷಗಳಲ್ಲೇ ಅಧಿಕ ಪ್ರಮಾಣದ ಮಳೆಯಾಗಿದೆ. ಉತ್ತರದಿಂದ ದಕ್ಷಿಣದಲ್ಲಿ ಪ್ರವಾಹಕ್ಕೆ ಬಲಿಯಾದವರ ಸಂಖ್ಯೆ 50 ಗಡಿ ದಾಟಿದೆ. 12 ಹೆಚ್ಚು ಜನ ಈವರೆಗೂ ಕಣ್ಮರೆಯಾಗಿದ್ದಾರೆ. ಬೆಳಗಾವಿಯಲ್ಲಿ ಅತ್ಯಧಿಕ 13 ಮಂದಿ ಮೃತಪಟ್ಟಿದ್ದು 4 ನಾಪತ್ತೆಯಾಗಿದ್ದಾರೆ. ಸುಮಾರು 408,322 ಜನರನ್ನು ರಕ್ಷಿಸಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗಿದೆ. ಇನ್ನು ರಾಜ್ಯಾದ್ಯಂತ 1,224 ಹೆಚ್ಚು ಪರಿಹಾರ ಕೇಂದ್ರ ತೆರೆಯಲಾಗಿದೆ. 393,956 ಮಂದಿ ಅವುಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಪ್ರವಾಹಕ್ಕೆ 767 ಜಾನುವಾರುಗಳು ಮೃತಪಟ್ಟಿವೆ. ಆದರೂ ಮಳೆಯ ಸಂಕಟ ಇನ್ನೂ ತಪ್ಪಿಲ್ಲ. ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ ಮತ್ತು ಕರಾವಳಿ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ.
ಕೇರಳದಲ್ಲಿ ಸಂಭವಿಸಿರುವ ಭಾರೀ ಮಳೆ ಮತ್ತು ಭೀಕರ ಪ್ರವಾಹದಲ್ಲಿ 90ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ಈವರೆಗೂ ನಾಪತ್ತೆಯಾದವರು 58ಕ್ಕೂ ಹೆಚ್ಚು ಜನ. ಹಾಲಿ ವರ್ಷದ ಪ್ರವಾಹದಲ್ಲಿ ಕೇರಳದ ಮಲಪ್ಪುರಂ ಹೆಚ್ಚು ತತ್ತರಿಸಿ ಹೋಗಿದೆ. ಆ ಜಿಲ್ಲೆಯೊಂದರಲ್ಲೇ 23 ಮಂದಿ ಸಾವನ್ನಪ್ಪಿದ್ದಾರೆ. ಕಲ್ಲಿಕೋಟೆಯಲ್ಲಿ ಈವರೆಗೂ ಮಳೆಯಿಂದಾಗಿ 17 ಮಂದಿ ಸಾವನ್ನಪ್ಪಿದ್ದು, ವೈನಾಡಿನಲ್ಲಿ 12, ಕಣ್ಣೂರಿನಲ್ಲಿ 8 ಮಂದಿ ಸಾವನ್ನಪ್ಪಿದ್ದಾರೆ. ಆ ಮೂಲಕ ಕೇರಳದಲ್ಲಿ ಒಟ್ಟಾರೆ ಸಾವಿನ ಸಂಖ್ಯೆ 90 ಗಡಿ ದಾಟಿದೆ. ಮಹಾರಾಷ್ಟ್ರ, ಗುಜರಾತ್ನಲ್ಲೂ ಭೀಕರ ಜಲಪ್ರವಾಹ ಮರಣ ಮೃದಂಗ ಬಾರಿಸಿದೆ. ಸಾವಿನ ಸಂಖ್ಯೆ 100 ಗಡಿ ದಾಟುತ್ತೆ. ಮನೆ ಮಠ ಕಳೆದುಕೊಂಡ ಸಹಸ್ರಾರು ಜನ ಬೀದಿಪಾಲಾಗಿದ್ದಾರೆ. ಜಲರಾಕ್ಷಸ ದೇಶದ ಉದ್ದಗಲಕ್ಕೂ ತನ್ನ ಕರಾಳ ನರ್ತನ ಮೆರೆದಿದ್ದಾನೆ. ಪ್ರವಾಹಕ್ಕೆ ಬದುಕು ಕಳೆದುಕೊಂಡಿರುವ ಜನರ ಪಾಡು ದೇವರಿಗೆ ಪ್ರೀತಿ ಎಂಬಂತಾಗಿದೆ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ನೋಡಿ, ಒಂದು 10 ನಿಮಿಷ ನಾವು ಟೈಮ್ ತಗೊಳ್ಳೋಣ. ಆಮೇಲೆ ಯಡಿಯೂರಪ್ಪನವರು ಅದೇನು ನಾನಿದ್ದಾಗೆಲ್ಲ ಅತಿವೃಷ್ಟಿ ಆಗುತ್ತಂತೆ ಅಂತ ಹೇಳಿದಾರಂತಲ್ಲ, ಅದ್ರ ಬಗ್ಗೆನೂ ಮಾತಾಡೋಣ. ನಂಬರ್ ಒನ್, ನಾನು ಭಾಳ ಸಲ ಹೇಳಿದ್ದೀನಿ, ನಾನು ಅದನ್ನು ಯಾಕೆ ಉದಾಹರಣೆ ಯಾಕೆ ಕೊಡ್ತೀನಿ ಪದೇ ಸಲ ಪದೇ ಪದೇ ಅಂತಂದರೆ, ಯಾವಾಗಲೂ ಕೂಡ ಅಂತಂದರೆ ನಮ್ಮ ಜಾಗ ಅಲ್ಲಿ ಕಂಪ್ಲಿ ಮತ್ತು ಗಂಗಾವತಿ ನಡುವೆ ಒಂದು ಸೇತುವೆ ಇದೆ. ನಾನು ಯಾವಾಗಲೇ ಮಾತಾಡ್ತಾ ಇದ್ದೆ ಅದ್ರ ಬಗ್ಗೆ, ಬಟ್ ಐ ಕುಡ್ ನಾಟ್ ಎಲ್ಯಾಬ್ರೇಟ್. ಲೆಟ್ ಮೀ ಟೆಲ್ ಯು ಸಮಥಿಂಗ್ ವೆರಿ ಓಪನ್ಲಿ. ದಶಕಗಳ ಕಾಲದ ಸೇತುವೆ ಅದು, ಬ್ರಿಡ್ಜ್. ಎಡಗಡೆ ಮತ್ತು ಬಲಗಡೆ ಭಾಗದಲ್ಲಿ ಒಂದು ಪ್ರೊಟೆಕ್ಟಿವ್ ಕಲ್ಲುಗಳನ್ನು ಹಾಕಿಟ್ಟಿದ್ರು. ಅದು ಕಿತ್ತೋಗಿ ಎಷ್ಟೋ ದಶಕ ಆಗುತ್ತೆ. ಈಗ ಆ ಬ್ರಿಡ್ಜ್ ಬೇಡ, ಹೊಸ ಬ್ರಿಡ್ಜು ಅಂತನ್ಬಿಟ್ಟು ಈ ಬುಕ್ಸ್ ಆಗೋದ್ರಿಂದ ಮತ್ತೆ ಗಂಗಾವತಿವರೆಗೂ ಒಂದು ಇನ್ನೊಂದು ಬ್ರಿಡ್ಜ್ ಕಟ್ಟಿದ್ದಾರೆ. ಲೆಟ್ ಮೀ ಟೆಲ್ ಯು ಸಮಥಿಂಗ್ ಸಬಿತಾ, ನಾನು ಯಾಕೆ ಈ ಪೀಠಕ್ಕೆ ಪ್ರಸ್ತಾವನೆ ಆಗ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ಸೇತುವೆಗಳಿದಾವಲ್ಲ, ಬಂಡೆ ಅಲ್ಲ, ಜಸ್ಟ್ ರೋಡ್ ಅಲ್ಲ, ನಾವು ನೀವು ಈ ಊರಿಂದ ಆ ಊರಿಗೆ ಹೋಗೋದಕ್ಕಿರೋ ದಾರಿ ಅಲ್ಲ. ಸೇತುವೆಗಳು ಗ್ರಾಮದಿಂದ ಗ್ರಾಮಕ್ಕೆ, ನಗರದಿಂದ ನಗರಕ್ಕೆ, ಜನರಿಂದ ಜನರಿಗೆ ಸಂಪರ್ಕ ಮತ್ತು ಬಾಂಧವ್ಯ ಬೆಸೆಯುವ ಕೊಂಡಿಗಳು ಮತ್ತು ಬಿಸ್ನೆಸ್ ವೃದ್ಧಿಸುವ ಕೊಂಡಿಗಳು. ನಾನು ಯಾಕೆ ಸೇತುವೆ ಬಗ್ಗೆ ಮಾತಾಡಿದೆ ಗೊತ್ತಾ? ಕಳೆದ 50 ವರ್ಷದಿಂದ ಒಂದು ಸ್ವಲ್ಪ ನಿಮಗೆ ತುಂಗಭದ್ರಲ್ಲಿ ನೀರು ಜಾಸ್ತಿ ಆದರೂ ಕೂಡ ನಮ್ಮ ಸೇತುವೆ ಮುಳುಗೋಗುತ್ತೆ. ಹೊಸ ಸೇತುವೆ ಇದೆ, ಬಟ್ ಇವತ್ತಿಗೂ ಒನ್ ಆಫ್ ದಿ ಮೇಜರ್ ರೂಟ್ಸ್ ಆಗಿ ಅದೇ ಕಂಪ್ಲಿ ಮತ್ತು ಗಂಗಾವತಿ ನಡುವಿನ ಸೇತುವೆಯನ್ನು ಜನ ಬಳಸೋದು. 4-ವೀಲರ್ಗಳಿಂದ ಹಿಡಿದು 2-ವೀಲರ್ಗಳವರೆಗೂ, ಎತ್ತಿನ ಬಂಡಿಗಳವರೆಗೂ ಕೂಡ ಅದನ್ನೇ ಜನ ಬಳಸೋದು. ನಮ್ಮಲ್ಲಿ 25ಕ್ಕಿಂತ ಹೆಚ್ಚು ರೈಸ್ ಮಿಲ್ಸ್ಗಳಿದ್ದಾವೆ. ನಾವು ಬಾಳೆಹಣ್ಣು ಬೆಳಿತೀವಿ. ಶುಗರ್ ಫ್ಯಾಕ್ಟ್ರಿ ಇತ್ತು, ಇವಾಗ ಅದನ್ನು ಎಲ್ಲ ಅಧಮರ್ ಸೇರಿ ಹಾಳು ಮಾಡಿ ಬಿಸಾಕಿದ್ದಾರೆ. ಬಟ್ ಶುಗರ್ಕೇನಿದೆ ಮತ್ತು ತುಂಗಭದ್ರೆಯ ಒಡಲ ಸಮೀಪವೇ ಇರೋದು ನಮ್ಮ ಜಾಗ. ಇಷ್ಟು ವ್ಯಾಪಾರಕ್ಕೆ ಸಹಕಾರ ಕೊಡುವ ಸೇತುವೆ ನಾನು ಮಾತಾಡ್ತಾ ಇರೋದು ಇವತ್ತು. ಇದೇ ಥರದ ಸಾವಿರಾರು ಸೇತುವೆ ನಮ್ಮ ಇಡೀ ಭಾರತದಲ್ಲಿದೆ, 10 ಸೇತುವೆ, 100 ಸೇತುವೆ ನಮ್ಮ ಕರ್ನಾಟಕದಲ್ಲಿದೆ. ಈ ಯೋಗ್ಯತೆಗಳು ಇಲ್ಲದೆ ಇರೋರಿಗೆ ನಾನು ಇವತ್ತು ಪ್ರಶ್ನಿಸಬೇಕಾಗಿರೋದು, ನಾವು ಭಾಳ ಮಾತಾಡ್ತಾ ಇದ್ದೀವಿ ರೀ, ಪ್ರವಾಹ ಆಗಿದೆ, ಜನಕ್ಕೆ ಸಮಸ್ಯೆ ಆಗಿದೆ ಅಂತೆಲ್ಲ ನಾವು ನೀವು ಇವತ್ತು ಚರ್ಚಿಸ್ತಾ ಇದ್ದೀವಿ ಕಣ್ರಿ ಸಬಿತಾ, ತುಂಬ ದೊಡ್ಡ ನೋವಾಗಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ ಕಣ್ರಿ, ಹೌದು. ಆದರೆ ಈ ಯೋಗ್ಯತೆ ಇಲ್ಲದಂಥ ಜನನಾಯಕರ ಬಗ್ಗೆ ನಾನು ಇವತ್ತು ಕೇಳಬೇಕಾಗಿರೋದು, ನಿಮ್ಮ ಯೋಗ್ಯತೆಗೆ ನೆಟ್ಟಿಗೊಂದು ಎಲಿವೇಟೆಡ್ ಸೇತುವೆ ಕಟ್ಕೊಡಕ್ಕೆ ನಿಮ್ಮ ಕೈಲಿ ಯೋಗ್ಯತೆ ಆಗಲಿಲ್ಲ ಇಷ್ಟು ವರ್ಷ ಆದರೂ ಕೂಡ ಅಂತ, ಇನ್ನೊಂದು ಆಲ್ಟರ್ನೇಟಿವ್ ಕಟ್ಟಿದ್ದೀರಿ, ಅದು ಎಷ್ಟು ಹೋರಾಟ ಆದಮೇಲೆ ಅಂತ ಕೇಳಿ ಅವ್ರನ್ನ ಹೇಳ್ತಾರೆ ನಿಮಗೆ, ಎಷ್ಟು ಹೋರಾಟ ಆದಮೇಲೆ ಅಂತ ಕೇಳಿ ಅವ್ರನ್ನ ಹೇಳ್ತಾರೆ ನಿಮಗೆ. ಇವ್ರಿಗೇನಾದರೂ ಮಾನ ಮರ್ಯಾದೆ ಅನ್ನೋದಿದೆಯಾ? ಇವ್ರಿಗೇನಾದರೂ ಮಾನ ಮರ್ಯಾದೆ ಅನ್ನೋದಿದೆಯಾ ಅಂತ ನಾನು ಕೇಳಬೇಕಿವತ್ತು. ನಂಬರ್ ಒನ್. ನಂಬರ್ ಟೂ, ನಾನು ಪದೇ ಪದೇ ನಿಮ್ಮ ಹತ್ರ ಇದನ್ನು ಹೇಳ್ತಾನೆ ಇರ್ತೀನಿ, ನಜೀರ್ ಸಾಬರ ಪಂಚಾಯತ್ ರಾಜ್ ಸಿಸ್ಟಮ್ನ ಬಗ್ಗೆ ನಾನು ಹೇಳ್ತಾನೆ ಇರ್ತೀನಿ. ಇವತ್ತು ಯಡಿಯೂರಪ್ಪನವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಊರೆಲ್ಲ ತಿರುಗ್ತಾ ಇದ್ದಾರೆ. ಐ ಅಪ್ರಿಷಿಯೇಟ್, ಐ ರಿಯಲಿ ಅಪ್ರಿಷಿಯೇಟ್. ಯಾರು ಏನು ಬೇಕಾದ್ರೂ ಅನ್ಕೊಳ್ಳಿ, ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಕಾರಣ ಏನು ಗೊತ್ತಾ? ಸಂಪುಟ ಇಲ್ಲ ಅಂತಂದರೂ ಕೂಡ ಅವರೇ ತಿರುಗ್ತಿದ್ದಾರೆ. ರಾತ್ರಿ ಬೆಳಗಾವಿಯಲ್ಲಿ ಇರ್ತಾರೆ, ಬೆಳಗ್ಗೆ ಬೆಂಗಳೂರಿಗೆ ಬರ್ತಾರೆ, ಮಧ್ಯಾಹ್ನ ಮತ್ತೆ ಚಿಕ್ಕಮಗಳೂರಿಗೆ ಹೋಗ್ತಾರೆ, ಇನ್ನೊಂದು ಕಡೆ ಎಲ್ಲೋ ಶಿವಮೊಗ್ಗಕ್ಕೆ ಹೋಗ್ತಾರೆ ಮತ್ತೆ. ಆ ರಿಯಲಿ ಅಪ್ರಿಷಿಯೇಟ್ ಇಸ್ ಕನ್ಸರ್ನ್, ಬಟ್ ಅವರೇ ಅದನ್ನು ಮಾಡಬೇಕಾಗಿತ್ತಾ? ಪಂಚಾಯತ್ ರಾಜ್ ವ್ಯವಸ್ಥೆ 83-84 ಇಸ್ವಿಯಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗಿ ತಂದಂಥವರು ನಜೀರ್ ಸಾಬರು, ನೀರ್ ಸಾಬ್ ಅಂತ ಕರೀತಾರೆ ಅವರನ್ನ. ಎಂಥ ಅದ್ಭುತವಾದಂಥ ವ್ಯವಸ್ಥೆ ಅಂತಂದರೆ 3-tiered system, ಪಂಚಾಯತ್ ರಾಜ್,
ಜಿಲ್ಲಾ ಪಂಚಾಯಿತಿ ಬರುತ್ತೆ, ಅದರಲ್ಲಿ ತಾಲೂಕು ಪಂಚಾಯಿತಿ ಬರುತ್ತೆ, ಪಟ್ಟಣ ಪಂಚಾಯಿತಿ ಬರುತ್ತೆ, ಅದರಲ್ಲಿ ಅಲ್ಲಿ ಸಿ ಒಗಳು ಅಂತಿರ್ತಾರೆ, ಡಿ ಸಿಗಳು ಅಂತಿರ್ತಾರೆ, ಈ ಸೋ ಕಾಲ್ಡ್ ಕೆಲ್ಸಕ್ಕೆ ಬಾರದಂಥ ತಹಸೀಲ್ದಾರ್ಗಳು ಅಂತಿರ್ತಾರೆ, ಕೆಲ್ಸಕ್ಕೆ ಬಾರದಂಥ ಪಿ ಡಿ ಒಗಳು ಅಂತಿರ್ತಾರೆ. ಇವರಿಗೆಲ್ಲ ಏನು ಕೆಲಸ? ಇವರಿಗೆ ಇವರಿಗೆಲ್ಲ ಯಾಕೊಂದು ರಿಪೋರ್ಟ್ ಕೊಡೋಕ್ಕಾಗಲ್ಲ ಮುಖ್ಯಮಂತ್ರಿಗಳಿಗೆ? ಆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಹಾಳು ಮಾಡಿ ಬಿಸಾಕಿರೋದೇ ಈ ಸರ್ಕಾರಗಳು. ನಾನು ಬಹುಶಃ ಇದನ್ನು 50 ಸಲ ಹೇಳಿದ್ದೀನಿ, ಇದೇ ಪವರ್ ಸೆಂಟರ್ನಲ್ಲಿ ಮೈಸೂರಿನಲ್ಲಿ ನಜೀರ್ ಸಾಬ್ ಇನ್ಸ್ಟಿಟ್ಯೂಟ್ ಫಾರ್ ರೂರಲ್ ಡೆವಲಪ್ಮೆಂಟ್ ಅಂತ ಅತೀ ದೊಡ್ಡ ಒಂದು ಡೆವಲಪ್ಮೆಂಟ್ ಸೆಂಟರ್ ಇದೆ ಸಬಿತಾ. ಅಲ್ಲಿ ಸ್ಯಾಟ್ಕಾಮ್ ಅಂತ ಒಂದು ಸ್ಯಾಟಲೈಟ್ ವ್ಯವಸ್ಥೆ ಇದೆ. ಅಲ್ಲಿಂದ ಏಕಕಾಲಕ್ಕೆ ಇದೇ ವಿಧಾನಸೌಧದಲ್ಲಿ ಕೂತ್ಕೊಂಡ್ಬೇಕಾದ್ರೆ ಅಥವಾ ಮೊಬೈಲ್ ಫೋನ್ನಲ್ಲಿ ಬೇಕಾದರೆ ಯಡಿಯೂರಪ್ಪನವರು ಅಥವಾ ಎನಿಬಡಿ ಫಾರ್ ದಟ್ ಮ್ಯಾಟರ್, ನಾನು ಕುಮಾರಸ್ವಾಮಿ ಅವರು ಈ ಗ್ರಾಮ ವಾಸ್ತವ್ಯ ಅಂತ ಹೋಗಿದ್ದಾಗ ಇದನ್ನೇ ಅವ್ರಿಗೆ ಹೇಳಿದ್ದು, ನೀವು ಊರೆಲ್ಲ ಯಾಕೆ ಹೋಗ್ತೀರಿ, ನಿಮ್ಮ ಮನೆಯಲ್ಲೇ ಕೂತ್ಕೊಂಡು 100,000 ಜನರ ಜೊತೆಗೆ ನೀವು ಮಾತಾಡ್ಬೋದಲ್ಲ ಲೈವ್ ಅಂತ. ಅದೇ ಸ್ಯಾಟ್ಕಾಮ್ ಮೂಲಕ 100,000 ಜನರ ಜೊತೆಗೆ ಏಕಕಾಲಕ್ಕೆ ಲೈವ್ ಮಾತಾಡ್ಬೋದು. ಮುಖ್ಯಮಂತ್ರಿಯಾಗಿ ಅವ್ರು ಹೋಗಬೇಕಾಗಿತ್ತು, ಕರ್ತವ್ಯ, ಹೋದರು, ಒಪ್ಕೋತೀನಿ ನಾನು. ಬಟ್ ಹೀಗೆ ತಿರುಗ್ತಾ ಕೂತ್ಕೊಳ್ಳೋಕ್ಕಾಗೋದಿಲ್ಲ ವೆನ್ ಈ ಡಸಂಟ್ ಹ್ಯಾವ್ ಎ ಕ್ಯಾಬಿನೆಟ್. ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬಂದಿದ್ದರೆ ಏನು ಭಾಳ ದೊಡ್ಡ ಕಡ್ದು ಕಟ್ಟೆ ಆಗ್ತಿದ್ರು ಅಂದ್ಕೊಂಡ್ರೆ ನೀವು ಏನು ಮಾಡಿರ್ತಾ ಇದ್ರು ರೀ ಇವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂತ ಕರೆಸ್ಕೊಳ್ಳೋರು? ಅವ್ರಿಗೆ ಯಾವಾಗಾದರೂ ಎ ಬಿ ಸಿ ಡಿ ಗೊತ್ತೇನ್ರಿ ಅಲ್ಲಿರೋರಿಗೆ? ಗೊತ್ತೇನ್ರಿ? 7ನೇ ಕ್ಲಾಸಿನ ಮಗ್ಗಿ ಗೊತ್ತೇನ್ರಿ? ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅಂತ ಯಾರಾದರೂ ಕರೆಸ್ಕೊಳ್ಳೋರ್ನ ಇವ್ರು ನೇಮಕ ಮಾಡ್ತಾರಲ್ಲ, ಗೊತ್ತೇನ್ರಿ? ಅದೇ ನೀರಿಲ್ದೇರೋ ಕಾಲುವೆಯಲ್ಲಿ, ಮೊಣಕಾಲು ಉದ್ದದ ಕಾಲುವೆಯಲ್ಲಿ ತೆಪ್ಪ ಹುಟ್ಟಾಕೋಂಥವ್ರೇ ಸಿಗೋದು ಇವರಿಗೆ, ಅಂಥವರೇ ಸಿಗೋದು ಇವರಿಗೆ, ಅಂಥ ದುಸ್ಥಿತಿ ಉಳ್ಳಂಥ ದುರುಳರೇ ಸಿಗೋದು ಇವರಿಗೆ, ಅಂಥ ಕಾಮಿಡಿ ಪೀಸ್ಗಳೇ ಸಿಕ್ಬಿಡ್ತಾರೆ ಇವರಿಗೆ. ನಾನು ಕೇಳಬೇಕಾಗಿರೋದು ಪ್ರಶ್ನೆ, ನೀವು ಹೋಗ್ತೀರಿ, ನೀವು ಮಾಡ್ತೀರಿ, ಬಟ್ ಫಾರ್ ಹೌ ಲಾಂಗ್ ಯು ಕ್ಯಾನ್ ಡೂ ದಿಸ್? ವಿಧಾನಸೌಧದಲ್ಲಿ ಯಾರು ನೋಡ್ಕೋತಾರೆ? ಏನು ವಿಧಾನಸೌಧದಲ್ಲಿ ನಿಮ್ಮ ಪ್ರತಿನಿಧಿ ಅಂತ ಯಾರನ್ನಾದರೂ ಇಟ್ಬಿಟ್ಟು ಹೋಗ್ತೀರಾ ನೀವು 3ನೇ ಮಹಡಿಯಲ್ಲಿ? ಇವಾಗ ನೀವಿಲ್ಲಿ ಇರ್ತೀರಿ, ನೀವು ಹೇಳ್ಬೋದು ಒಬ್ಬರಿಗೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಚಾನಲ್ ನಿಮಗೆ ಒಂದಿಷ್ಟು ಕೊಟ್ಟಿದೆ ಸಬಿತಾ, ನೀವು ಹೇಳ್ತೀರಿ ಒಂದು 4 ಜನಕ್ಕೆ ಅಥವಾ ಒಂದೊಬ್ಬರನ್ನ ನೀವು 1 ವಾರದವರೆಗೂ ನೇಮಕ ಮಾಡಿ ಹೋಗ್ತೀರಿ, ನೀನು ನೋಡ್ಕೊಳ್ಳಪ್ಪ ನನಗಲ್ಲಿ ಕೆಲಸ ಇದೆ, ಅಲ್ಲೇನೋ ಭಾಳ ದೊಡ್ಡ ಸಮಸ್ಯೆ ಆಗೋಗಿದೆ, 1 ವಾರ ಹೋಗ್ತೀರಿ, 2 ವಾರ ಹೋಗ್ತೀರಿ, 3 ವಾರ ಹೋಗ್ತೀರಿ, ಬಟ್ ಫಾರ್ ಹೌ ಲಾಂಗ್ ಯು ಕ್ಯಾನ್ ಡೂ ದಿಸ್? ಎಷ್ಟು ವಾರ ಮಾಡ್ತೀರಿ ನೀವು ಇದನ್ನು ಯಡಿಯೂರಪ್ಪನವ್ರಿಗೆ ಹೇಳ್ಕೊಡೋದು ಯಾರು ಇವತ್ತು? ಮತ್ತು ಕೇಂದ್ರ ಸರ್ಕಾರದವರು ಇವತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು, ಯಾಕೆ ಇವರಿಗೆ ಮಲ್ತಾಯಿ ಧೋರಣೆ? ಇವರಿಗೆ ಯಾಕೆ ಇವರಿಗೆ ನೆಟ್ಟಿಗೆ ನಮಗೊಂದು ಪರಿಹಾರ ಕೊಡಬೇಕು ಅಂತ ಇದುವರೆಗೂ ಕೂಡ ಅನಿಸಲಿಲ್ಲ? ಯಾಕೆ ಇದ್ರ ಬಗ್ಗೆ ಒಂದು ಆಲೋಚನೆ ಮಾಡಲಿಲ್ಲ ಇವರು? ಮತ್ತು ಗೃಹ ಇಲಾಖೆಯ ಕೈಯಲ್ಲಿ ಇದೆಲ್ಲ ಇರುತ್ತೆ, ಅಮಿತ್ ಶಾ ಬಂದು ನೋಡ್ಕೊಂಡೋದ್ರು, ಏರಿಯಲ್ಲಿ ಸರ್ವೆ ಮಾಡ್ಕೊಂಡೋದ್ರು, ಪ್ರಧಾನಮಂತ್ರಿಗಳು ಬರಬೇಕಾಗಿತ್ತು ಅಂತ ಅನ್ನೋದು ಮನಮೋಹನ್ ಸಿಂಗ್ ಬಂದರು 2008-09 ಅನ್ನೋದಕ್ಕಲ್ಲ, ಅವರು ಬಂದರೆ ನಮಗೆ ಒಂದು ತಾತ್ವಿಕವಾದಂಥ ಶಕ್ತಿ ಸಿಗುತ್ತೆ ಅನ್ನುವ ಕಾರಣಕ್ಕೆ. ಓ, ಕೇಂದ್ರ ನಮ್ಮ ಜೊತೆಗಿದೆಯಪ್ಪ, ಒಂದು ನೈತಿಕವಾದಂಥ ಸಪೋರ್ಟ್ ನಮಗೆ ಕೊಡ್ತಿದಾರಪ್ಪ ಇವರು ಅಂತನ್ನುವ ಕಾರಣಕ್ಕೆ ನಾವು ಪ್ರಧಾನಮಂತ್ರಿಗಳು ಬನ್ನಿರಿ ಅಂತ ಕೇಳ್ಕೊಳ್ತಿರೋದು ನಾವು ಅವ್ರನ್ನ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಸುಷ್ಮಾ ಸ್ವರಾಜ್ ಅವರಿಗೆ ಇವರು ಖಂಡಿತವಾಗ್ಲೂ ಕೂಡ ನಮನಗಳನ್ನು ಸಲ್ಲಿಸಬೇಕಾಗಿತ್ತು, ಶ್ರದ್ಧಾಂಜಲಿಗಳನ್ನು ಸಲ್ಲಿಸಬೇಕಾಗಿತ್ತು, ಸಲ್ಲಿಸಿದ್ರು, ಓಕೆ ಫೈನ್. ಬಟ್ ವಾಟ್ಸ್ ನೆಕ್ಸ್ಟ್? ವಾಸ್ ದೇರ್ ಎನಿ ಡಿಸಿಷನ್ ಟೇಕನ್ ಅಬೌಟ್ ಮೈ ಸ್ಟೇಟ್? ನನ್ನ ನಗರದ ಬಗ್ಗೆ ಇವರೇನಾದರೂ ಡಿಸಿಷನ್ ತೊಗೊಂಡಿದ್ದಾರಾ ಇದುವರೆಗೂ? ಅಥವಾ ನನ್ನ ಊರಿನ ಬಗ್ಗೆ ಏನಾದರೂ ಇವರು ನಿರ್ಧಾರಕ್ಕೆ ಬಂದಿದ್ದಾರಾ? ಅಥವಾ ನನ್ನ ರಾಜ್ಯದ ಬಗ್ಗೆ ಇವರು ಏನಾದರೂ ತೀರ್ಮಾನಕ್ಕೆ ಬಂದಿದ್ದಾರಾ? ಯಾವ ತೀರ್ಮಾನಕ್ಕೂ ಬಂದಿಲ್ಲ. ಇದೆಲ್ಲ ಸಮಗ್ರವಾಗಿ ನಾವು ಆಲೋಚನೆ ಮಾಡಬೇಕಾಗಿರೋದು. KRS ಇವತ್ತು 125 ಅಡಿ ದಾಟಾಯಿತು, ಮೆಟ್ಟೂರಿಗೆ ನಾವು ನೀರು ಬಿಡ್ತಾ ಇದ್ದೀವಿ. KRS ನದಿ ಪಾತ್ರದಲ್ಲಿ 40,000 ಹೆಕ್ಟೇರ್ಗಿಂತ ಜಾಸ್ತಿ ನೀವು ಕಬ್ಬು ಬೆಳೆಯೋ ಹಾಗಿಲ್ಲ. ಇವತ್ತು 250,000 ಹೆಕ್ಟೇರ್ನಷ್ಟು ಕಬ್ಬು ಬೆಳೀತಾರೆ, ಬೆಳೆಯೋ ಹಾಗಿಲ್ಲ. ನಾಳೆ ತಮಿಳ್ನಾಡು ಕ್ಯಾತೆ ತೆಗೆತ್ತೆ, ಅಷ್ಟು ನೀರು ಬಳಸ್ಕೊಳ್ಳೋಾಗಿಲ್ಲ, ಹೋಗುತ್ತೆ. ಅದಾದ ಒಂದು ಟ್ರಿಬ್ಯುನಲ್ ಮಾಡ್ಕೊಂಡಿದ್ದಾರೆ ಇವರು, ಅದಾದ ಒಂದು ಪ್ರಾಧಿಕಾರ ಅಂತ ಮಾಡ್ಕೊಂಡಿದ್ದಾರೆ ಇವರು. ನಮ್ಮ ನೀರನ್ನ ನಾವು ತಗೊಳ್ಳೋದಕ್ಕೆ ಅವ್ರು ಯಾರ್ದೋ ಪರ್ಮಿಷನ್ ಕೇಳ್ಬೇಕು, ನಾವು ಊರವ್ರ ಹತ್ರ ಹೋಗ್ಬಿಟ್ಟು ಕೈಕಾಲು ಹಿಡಿಬೇಕು, ನಾವು ಅವ್ರ ಹತ್ರ ಹೋಗ್ತಾರೆ ನಾಳೆ ತಮಿಳ್ನಾಡಿನವರು. ಮತ್ತು ನದಿ ಪಾತ್ರದ ಜನಕ್ಕೆ ಇವಾಗ ಎಚ್ಚರಿಕೆ ಕೊಡ್ತಾರೆ ಕಾರ್ಯಪಾಲಕ ಇಂಜಿನಿಯರ್, ದಯವಿಟ್ಟು ನೀವು ದೂರ ಹೋಗ್ಬಿಡಿ ಅಂತ. ದೂರದರ್ಶಿತ್ವ ಎಲ್ಲ ಹಾಳಾಗೋಗಿತ್ತು ಇವ್ರಿಗೆ. KRS ಅವಾಗ ಕಟ್ಟಿದ್ದು ಕೃಷ್ಣರಾಜ ಸಾಗರ ವಿಶ್ವೇಶ್ವರಯ್ಯವರ ಕಾಲದಲ್ಲಿ, ರಾಜರ ಕಾಲದಲ್ಲಿ ಕಟ್ಟಿದ್ದು. ಇಷ್ಟೊಂದು ಅಗಾಧವಾಗಿ ನಮ್ಮ ಸಿವಿಲೈಸೇಷನ್ ಬೆಳೆಯುತ್ತೆ ಅನ್ನುವ ಗುರುತು ಪತ್ತೆ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ, ಮತ್ತು ನಾವು ಕೆರೆಗಳಲ್ಲಿ ಬಫರ್ ಝೋನ್ ಅಂತ ಮಾತಾಡ್ತೀವಿ, 50 ಮೀಟರ್ ಕಟ್ಬಿಟ್ಟು ಅದು ಕಟ್ಕೋಬೇಕು, 100 ಮೀಟರ್ ಬಿಟ್ಬಿಟ್ಟು ಇದು ಕಟ್ಕೋಬೇಕು ಅಂತ ಮಾತಾಡ್ತೀವಿ. ಅದೇ ಥರ ಕ್ಯಾಚ್ಮೆಂಟ್ ಏರಿಯಾ ಅಂತಿರುತ್ತೆ ನದಿಗಳಲ್ಲಿ, ಅದೇ ಥರ ಒಂದಿಷ್ಟು ಜಾಸ್ತಿ ನೀವು ದೂರ ಬಿಡಬೇಕು ಅಂತಿರುತ್ತೆ. ನದಿ ಪಾತ್ರದ ಪಕ್ಕದಲ್ಲೇ ನೀವು ಇವತ್ತು ಸಿವಿಲೈಸೇಷನ್ ಮಾಡ್ಕೊಂಡಿದ್ದೀರಿ, ಹ್ಯಾಬಿಟ್ಯಾಟ್ ಮಾಡ್ಕೊಂಡಿದ್ದೀರಿ, ಇಂಡಸ್ಟ್ರಿಗಳನ್ನು ಮಾಡ್ಕೊಂಡಿದ್ದೀರಿ, ದೊಡ್ಡ ದೊಡ್ಡ ನಗರಗಳನ್ನು ನೀವು ಇವತ್ತು ಕಟ್ಕೊಂಡಿದ್ದೀರಿ, ಬಿಲ್ಡ್ ಮಾಡ್ಕೊಂಡಿದ್ದೀರಿ. ಈ ನೀರು ಬರದೆ ಏನಾಗತ್ತೆ ರೀ?
ನಾನು ನಿನ್ನೆ ನೆದರ್ಲ್ಯಾಂಡ್ನ ಬಗ್ಗೆ ಓಡ್ತಾ ಇದ್ದೆ. ನೆದರ್ಲ್ಯಾಂಡ್ನಲ್ಲಿ ಸಿಕ್ಕಾಪಟ್ಟೆ ಪ್ರವಾಹ ಬರುತ್ತೆ, ನೆದರ್ಲ್ಯಾಂಡ್ನ ಎಲ್ಲ ಸಿಟಿಗಳು ಮುಳುಗೋಗ್ತವೆ. ಅವರು ಒಂದೇ ದಿನದಲ್ಲಿ ಸರಿ ಮಾಡ್ತಾರೆ ಹೆಂಗೆ? ಜಪಾನ್ನಲ್ಲಿ ಸಿಕ್ಕಾಪಟ್ಟೆ ಭೂಕಂಪ ಆಗುತ್ತೆ, ಭೂಕಂಪಗಳ ನಾಡು ಅಂತ ನಾನು ಮತ್ತು ನೀವು ಒಂದೇ ಕ್ಲಾಸಿಂದ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಂಡ್ಬರ್ತಾ ಇದ್ದೀವಿ. ಜಪಾನ್ನ ಅವ್ರು ಹೆಂಗೆ ಭೂಕಂಪದಿಂದ ಬಚಾವಾಗ್ತಾರೆ? ಕ್ಯಾಲಿಫೋರ್ನಿಯಾದಲ್ಲಿ ಸಿಕ್ಕಾಪಟ್ಟೆ ಫಾರೆಸ್ಟ್ ಫೈರ್ ಆಗುತ್ತೆ. ಕಳೆದ ವರ್ಷ ಫಾರೆಸ್ಟ್ ಫೈರ್ ಆಯಿತು, ಎಷ್ಟೋ ಪ್ರಾಣಿಗಳಿಗೆ ಸಮಸ್ಯೆ ಆಗೋಯ್ತು, ಎಷ್ಟೋ ಸೆಲೆಬ್ರಿಟಿಗಳ ಮನೆಗಳು ಸುಟ್ಟೋಯ್ತು. ಅವರದೆಲ್ಲದಕ್ಕೂ ಕೂಡ ರೆಡಿಯಾಗಿರ್ತಾರೆ. ಹೆಂಗೆ ರೆಡಿಯಾಗಿರ್ತಾರೆ? 2006 2016 ಫ್ಲಡ್ ರಿಲೀಫ್ ಫಂಡು ಅಂತ ನಾವು ದುಡ್ಡು ಕೊಡ್ತೀವಿ ಅಂತ ಕೇಂದ್ರದವ್ರು ಹೇಳ್ತಾನೆ ಇದ್ದಾರೆ. ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಇವರು, ಎಲ್ಲ ಸರ್ಕಾರಗಳು ಕೂಡ. ಆಮೇಲೆ ನಾನು ಮತ್ತು ನೀವು ಮುಂದಿನ ವರ್ಷ 2020 August 13 ಹಿಂಗೆ ಕೂತ್ಕೊಂಡು ಇದೇ ಪವರ್ ಸೆಂಟರ್ನಲ್ಲಿ ಹಿಂಗೆ ಆಯಿತು ನಮ್ಮ ರಾಜ್ಯದಲ್ಲಿ ಅಂತ ಮಾತಾಡ್ತಾ ಕೂತ್ಕೋಬೇಕಾ? ಕಳೆದ ವರ್ಷನೂ ನಾವು ಕೊಡಗಲ್ಲಿ ಹಿಂಗೆ ಆಗಿದ್ದಾಗ ನಾವು ನೀವು ಮಾತಾಡಿದ್ವಿ ಅಲ್ವಾ? ಅದ್ರ ಹಿಂದಿನ ವರ್ಷನೂ ಚೆನ್ನೈಯಲ್ಲಾಗಿದ್ದಾಗ ನಾವು ಮಾತಾಡಿದ್ವಿ ಅಲ್ವಾ? ಅದ್ರ ಹಿಂದಿನ ವರ್ಷನೂ ಕೇರಳದಲ್ಲಿ ಎಲ್ಲ ಆಗಿದ್ದಾಗ ಮಾತಾಡಿದ್ವಿ ಅಲ್ವಾ? ಅದ್ರ ಹಿಂದಿನ ವರ್ಷನೂ ಮುಂಬೈನಂಥ ಚೋಕಡಪ್ ಸಿಟಿ ಮಹಾನಗರನೇ ಮುಳುಗು ಹೋಗಿದ್ದಾಗ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಅಲ್ವಾ? ಈಗ ಗ್ರಾಮಗಳ ಬಗ್ಗೆ ಮಾತಾಡಿದ್ವಿ, ಪಂಚಾಯತ್ ರಾಜ್ ವ್ಯವಸ್ಥೆ. ಬಟ್ ವಾಟ್ ಅಬೌಟ್ ಚೆನ್ನೈ? ವಾಟ್ ಅಬೌಟ್ ಬ್ಯಾಂಗ್ಳೂರ್? ನಮ್ಮ ಕಿನೋ ಥಿಯೇಟರ್ ಎದುರುಗಡೆ ಇನ್ನೂ ಕೂಡ ನೀರು ಸಮುದ್ರ ಥರ ನಿಂತ್ಕೊಳ್ಳುತ್ತೆ. ಪಾಪ ಯಾರೋ ಒಬ್ಬ ಮೊಬೈಲ್ ಫೋನ್ ರಿಪೇರಿ ಮಾಡೋನು ಕಳೆದ 2.5 ಹಿಂದೆ ಆ ಮೋರಿ ನೀರಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟು ತನ್ನ ಪ್ರಾಣ ಕಳ್ಕೊಂಬಿಟ್ಟ. ಅವರಮ್ಮ ಶ್ರೀರಾಮ್ಪುರದವರು ನಮ್ಮ ಹತ್ರ ಬಂದು ಪಾಪ ತಮ್ಮ ದುಃಖ ತೊಡ್ಕೊಂಡ್ರು, ನಮ್ಮ ಮಗ ಸತ್ತೋದ ಸಾರ್ ಅಂತ ನನ್ನ ಹತ್ರ ಬಂದು ಕಣ್ಣೀರು ಹಾಕ್ಕೊಂಡ್ರು. ಇಲ್ಲಿ ಬೆಂಗಳೂರಿನ ಮಿನರ್ವಾ ಸರ್ಕಲ್ಲಲ್ಲಿ ಒಂದು ಮರ ಬಿದ್ದು 3 ಪಾಪ ಮಕ್ಕಳಾದಿಯಾಗಿ ಕಾರ್ ಮೇಲೆ ಮರ ಬಿದ್ದು ಸತ್ತೋದ್ರು ಹೆಣ್ಮಕ್ಕಳು. ಯಾರು ಕೇರ್ ಮಾಡಿದ್ರು? ಯಾರು ಕೇರ್ ಮಾಡಿದ್ರು ರೀ? ನಾನು ಮತ್ತು ನೀವು ಯಾವ್ದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದೀವ್ರಿ? ಈಗಾದ್ರೂ ಒಂದು ಮಾಡಲ್ಲ ರೀ. ಈಗ ಈಗ ಆಯ್ಕೆ ಆಗಿರುವಂತ ಎಂಎಲ್ಎಗಳಿದ್ದಾರೆ, ಒಬ್ಬೊಬ್ಬರನ್ನ ಉಸ್ತುವಾರಿಗಳನ್ನಾಗಿ ಮಾಡಿ. ಸಬಿತಾ, ಇಟ್ ಈಸ್ ನಾಟ್ ಅಬೌಟ್ ಉಸ್ತುವಾರಿ. ಅಟ್ಲೀಸ್ಟ್ ಏನಾಗ್ತಿದೆ ಅಲ್ಲಿ, ಏನ್ ಬೇಕು ಅದು ನೋಡಿ. ಮಾಡಲ್ಲ, ಅವ್ರು ಗೊತ್ತಿಲ್ಲ. ಒಂದ್ ದಿವಸ ಇನ್ನೊಬ್ರು ಹೋಗ್ತಾರೆ ಬೆಳಗಾವಿ, ಎಲ್ಲರೂ ಒಂದೊಂದ್ಸರಿ ನಾವು ಗೊತ್ತಿಲ್ಲ. ದೇ ಡೋಂಟ್ ನೋ. They are not educated enough. Education in the sense, not engineering degrees, not medical degrees, Sabita. Basic. Chigali Dam, ಯಾರೋ ಒಡೆದು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಕೆಲವರು ಸ್ಥಳೀಯರು ಮಾಡ್ತಿದ್ದಾರೆ. ನೀವು ಹೇಳಿದಾಗೆ ಅಲ್ಲೂ ಒಂದಿಷ್ಟು ಜನ ರೈತರು ಒತ್ತುವರಿ ಮಾಡಿಕೊಂಡು ಅಲ್ಲಿ ಬೇಸಾಯ ಮಾಡ್ತಿದ್ದಾರೆ ಅಂತ. ಅನಂತಕುಮಾರ್ ಹೆಗಡೆ ಅವರು ಅಲ್ಲಿ ಇದ್ರು ಆ ಸ್ಥಳದಲ್ಲಿ, ಕಂಪ್ಲೇಂಟ್ ಕೊಡಿ ನೋಡೋಣ. ಒಬ್ಬ ಜನಪ್ರತಿನಿಧಿಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಸರ್? ಅದು ಕೂಡ ಮಳೆ ನೀರು ಇಟ್ಕೊಳ್ಳುವಂಥ ಒಂದು ಅಣೆಕಟ್ಟು, ಅದನ್ನೇನು ಯಾವುದೋ ನದಿ ಕಟ್ಟಿದಂಥ ಚಿಗಳ್ಳಿ ಡ್ಯಾಮ್ ಅಲ್ಲ ಅದು. ಮಳೆ ನೀರು ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋದಾದರೆ ಹಾಗಾದರೆ ಹೇಗೆ ನೆಕ್ಸ್ಟ್? ಎಕ್ಸಾಕ್ಟ್ಲಿ, ಶೇಮ್ಲೆಸ್ನೆಸ್ ಆಫ್ ದೀಸ್ ಪಾಲಿಟಿಷಿಯನ್ಸ್, ಲೆಟ್ ಮೀ ಟೆಲ್ ಯು ಹೂಮ್ ವಿ ಹ್ಯಾವ್ ಸೆಲೆಕ್ಟೆಡ್. ಅವ್ರಿಗೆ ಗೊತ್ತಾ ಕ್ಯಾಚ್ಮೆಂಟ್ ಏರಿಯಾ ಅಂದರೆ ಗೊತ್ತಾ ಅವ್ರಿಗೆ? ನದಿಗಳು ಅಂದರೆ ಗೊತ್ತಾ? ಕ್ಯೂಸೆಕ್ಸ್ ಅಂದರೆ ಗೊತ್ತಾ? ಟಿ ಎಮ್ ಸಿ ಅಂದರೆ ಗೊತ್ತಾ? ಯಾವ ಬೆಳೆ ಯಾವಾಗ ಬರುತ್ತೆ ಅಂತ ಗೊತ್ತಾ? ಆಮೇಲೆ ಮಳೆಗಳು, ಈಗ ಆಶ್ಲೇಷ ಮಳೆ ನಮ್ಮ ಹಿಂದೂ ಮೈಥಾಲಜಿ ಪ್ರಕಾರ, ಹಿಂದೂ ಟರ್ಮಿನಾಲಜಿ ಪ್ರಕಾರ ಪುಷ್ಯ ಮಳೆ ಅಂದರೆ ಗೊತ್ತಾ ಅವ್ರಿಗೆ? ಗೊತ್ತಾ ಅವರಿಗೆ? ಹಿಂಗಾರು ಅಂದರೆ ಗೊತ್ತಾ? ಪೂರ್ವ ಮುಂಗಾರು ಅಂದರೆ ಗೊತ್ತಾ? ಪ್ರೀ ಮಾನ್ಸೂನ್ ಅಂದರೆ ಗೊತ್ತಾ ಅವ್ರಿಗೆ ಯಾರಿಗಾದ್ರೂ? ಅಥವಾ ಮುಂಗಾರು ಮಳೆ ಅಂದರೆ ಗೊತ್ತಾ ಅವ್ರಿಗೆ? ಹಿಂಗಾರು ಮಳೆ ಅಂದರೆ ಗೊತ್ತಾ ಅವ್ರಿಗೆ? ಡು ದೇ ಹ್ಯಾವ್ ಎನಿ ಕ್ಲ್ಯೂ ಅಬೌಟ್ ದೋಸ್ ಥಿಂಗ್ಸ್? ಏನಾದರೂ ಗೊತ್ತಾ? ಬಿ ಬಿ ಎಂ ಪಿ ಬಗ್ಗೆ ನಾವು ಎಷ್ಟು ವರ್ಷ ಇಂದ ಮಾತಾಡ್ತಾ ಇದ್ದೀವಿ ರೀ? ಬಿ ಬಿ ಎಂ ಪಿ ಬಗ್ಗೆ ತೊಗೊಳ್ಳೋಣ. ನೀವು ಚಿಗಳ್ಳಿ ಡ್ಯಾಮ್ ಬಗ್ಗೆ ಹೋಗಬೇಡಿ, ನಾವು ಇಲ್ಲಿನ ವಿಷಯ ಮಾತಾಡೋಣ ರೀ. ಲಡ ಸ್ಟಾಕ್ ಮಲ್ಲೇಶ್ವರ ರೀ, 8 ಸೌತ್ ಎಂಡು, ಕಳೆದ 4 ಎಷ್ಟು ಮರ ಬಿದ್ದೋಗಿದೆ ರೀ? ಈ ಬಿ ಬಿ ಎಂ ಪಿಲಿ ಒಂದು ಅರಣ್ಯ ಇಲಾಖೆ ಅಂತ ಒಂದಿದೆ ರೀ. ಅವ್ರು ಏನು ಮಾಡಬೇಕು ಗೊತ್ತಾ? ಅವ್ರ ಕೆಲಸ ಏನು ಗೊತ್ತಾ? ಅರಣ್ಯ ಇಲಾಖೆಯಲ್ಲಿ ಅವರು ಸರ್ವೆ ಮಾಡಬೇಕು ಯಾವ ಮರ ಬೆಂಗಳೂರಿನಲ್ಲಿ ಶಿಥಿಲಾವಸ್ಥೆಗೆ ತಲುಪಿದೆ. ಸರ್ವೆ ಮಾಡಬೇಕು. ಅವ್ರು ಯೋಗ್ತಾ ಇರೋದೇ ಅದಕ್ಕೆ, ಸರ್ವೆ ಮಾಡೋದಕ್ಕೆ. ಮಾಡ್ತಾರೇನ್ರಿ? ಸರ್ವೆ ಮಾಡ್ತಾರ ಅವರು? ಗೊತ್ತಾ ಅವ್ರಿಗೆ ಸರ್ವೆ ಮಾಡೋದೇನು ಅಂತ? ಪ್ರೂನಿಂಗ್ ಆಫ್ ದಿ ಟ್ರೀಸ್ ಮಾಡಬೇಕು. ಪ್ರೂನಿಂಗ್ ಆಫ್ ದಿ ಟ್ರೀಸ್ ಮಾಡಿದ್ದಾರೆ ಎಲ್ಲಿಯಾದರೂ ಕೂಡ? ಆಮೇಲೆ ನಾವು ನೀವು ಸಿವಿಲೈಸೇಷನ್ ಬಗ್ಗೆ ಮಾತಾಡ್ತೀವಿ. ಆಲ್ಮಟ್ಟಿ ಡ್ಯಾಮ್ನು 330 ಟಿ ಎಮ್ ಸಿ ತನಕ ಆಲ್ಮಟ್ಟಿ ಡ್ಯಾಮ್ನ ಜಾಸ್ತಿ ಮಾಡ್ಬೋದು. ಅಂದರೆ 20 ಕ್ಯೂಸೆಕ್ಸ್ನಷ್ಟು ನೀರು ಹರಿವು ಬಂದರೂ ಅಲ್ಲೇ ಉಳ್ಕೊಳ್ಳೋ ಥರ ಮಾಡ್ಬೋದು. ಇವತ್ತು ಆಲ್ಮಟ್ಟಿ ಮತ್ತು ಸುತ್ತಮುತ್ತ ಪ್ರದೇಶಗಳಲ್ಲಿ 500,000 ಕ್ಯೂಸೆಕ್ಸ್ನಷ್ಟು ನೀರು ಅಲ್ಲ, 2-3 ಕ್ಯೂಸೆಕ್ಸ್ನಷ್ಟು ನೀರು ಜಾಸ್ತಿ ಆಗಿದ್ದಕ್ಕೆ ಈ ಥರ ಸಮಸ್ಯೆ ಆಗಿರೋದು. ಆಲ್ಮಟ್ಟಿ ಡ್ಯಾಮ್ನ ಎತ್ತರಿಸಬೇಕು ಅಂತ ಕಳೆದ 25 ಪ್ರಸ್ತಾವನೆ ಇದೆ. ಇವಾಗಿರೋದು ಆಲ್ಮೋಸ್ಟ್ 130-140 ಟಿ ಎಮ್ ಸಿ ಅಷ್ಟು ನೀರು, ಇನ್ನೂ 130 ಟಿ ಎಮ್ ಸಿ ಅಷ್ಟು ಜಾಸ್ತಿ ಮಾಡ್ಬೋದು. ಅದಕ್ಕೆ ಏನು ಮಾಡಬೇಕು? ಪ್ಲ್ಯಾನಿಂಗ್ ಮಾಡಬೇಕು. ಹೆಂಗೆ ಪ್ಲ್ಯಾನಿಂಗ್? ಜಾಗಗಳನ್ನು ಗುರುತಿಸಬೇಕು, ಅಲ್ಲಿರುವ ಗ್ರಾಮಸ್ಥರಿಗೆ ಅವರ ಕೃಷಿ ಭೂಮಿಗೆ ತಕ್ಕಂತೆ ಅವರಿಗೆ ಪರಿಹಾರ ಕೊಡಬೇಕು ಫಸ್ಟು. ಯಾಕಂದರೆ ಜಾಗ ಬೇಕಲ್ಲ. ಈಗ ಮನೆ ಕಟ್ಕೊಂಡಿರ್ತೀವಿ ನಾವು, ಏ
ಮನೆ ಎಮೋಷನ್ ನನಗೆ. ಸರ್ಕಾರ ಬಂದ್ಬಿಟ್ಟು ಬಾರಪ್ಪ ನಿನಗೆ 5 ಲಕ್ಷ ಬಿಸಾಕ್ತೀನಿ, ನಿನ್ನ ಮನೆ ಕೊಡು ಅಂದರೆ ಕೊಡ್ತೀನ ನಾನು? ತಕ್ಕ ಪರಿಹಾರ ಕೊಡು, ನಮ್ಮ ಕೃಷಿ ಭೂಮಿಗೆ ತಕ್ಕ ಪರಿಹಾರ ಕೊಡಿ, ತಗೊಳ್ಳಿ ಜಾಗನ. ನೀವು ಡ್ಯಾಮ್ ಕಟ್ಟಿ, ಎತ್ತರಗೊಳಿಸಿ, ಯಾಕೆ ಪ್ರವಾಹ ಬಂದರೆ ತಡ್ಕೊಳ್ಳೋದಿಲ್ಲ ರೀ? 15 ಲಕ್ಷ ಕ್ಯೂಸೆಕ್ಸ್ ನೀರು ಬಂದರೆ ಯಾಕೆ ತಡ್ಕೊಳ್ಳೋದಿಲ್ಲ? KRS ಕಥೆನೂ ಅದೇ ಇವತ್ತು. ಯಾಕೆ, ವೈ ಡೋಂಟ್ ಯು ಡೂ ದ್ಯಾಟ್? ಇದು ಮುಂಚೆ ಮಾಡಬೇಕು. ಈಗ ಮೆಟ್ರೋ ಮಾಡ್ದಂಗೆ ಆಗಿದೆ. ಬೆಂಗಳೂರಿನಲ್ಲಿ 70s 80s ಮೆಟ್ರೋ ಮಾಡಿದ್ದಿದ್ರೆ ಬಹುಶಃ ಇಷ್ಟೊಂದು ಸಮಸ್ಯೆಗಳಾಗ್ತಿರ್ಲಿಲ್ಲ, ಇಷ್ಟೊಂದು ಎನ್ಕ್ರೋಚ್ಮೆಂಟ್ಗಳಾಗಬೇಕಾಗಿರಲಿಲ್ಲ, ಅಥವಾ ಆಸ್ತಿಯನ್ನು ವಶಪಡಿಸ್ಕೊಳ್ಳುವಂಥ ಇಷ್ಟೊಂದು ಕಷ್ಟಕರವಾದಂಥ ಪ್ರಯಾಸ ಪಡಬೇಕಾದಂಥ ಪ್ರೊಸೆಸ್ಗಳಾಗ್ತಿರ್ಲಿಲ್ಲ. ನಾವು ಆವಾಗಲೇ ಮಾತಾಡ್ತೀವಲ್ಲ, ಶಂಕರ್ ನಾಗ್ ಅವರಿಗೆ ಮೆಟ್ರೋ ಬಗ್ಗೆ ಆಲೋಚನೆ ಇತ್ತು, ಸಬರ್ಬನ್ ಟ್ರೈನ್ನ ಬಗ್ಗೆ ಆಲೋಚನೆ ಇತ್ತು ಅಂತ ಮಾತಾಡ್ತೀವಲ್ಲ. ಈಗ ನಾವು 2016 ಮೆಟ್ರೋ ಶುರು ಮಾಡಿಕೊಂಡ್ರೆ ಇಷ್ಟು ಟ್ರಾಫಿಕ್ಗೆ ಎಲ್ಲಿಂದ ಮಾಡ್ತೀರಿ ನೀವು ಮೆಟ್ರೋ? ಅದೇ ಅಣೆಕಟ್ಟೆ ಸಮಸ್ಯೆ ಇವತ್ತು, ಅರ್ಥ ಆಯ್ತಲ್ಲ, ಅದೇ ಅಣೆಕಟ್ಟೆಯ ಸಮಸ್ಯೆ. ಆಮೇಲೆ ಇವಾಗ ಇವ್ರಿಗೆಲ್ಲ ಹೋಗಿ ನಾವು ಮನೆ ಕಟ್ಕೊಡ್ತೀವಲ್ಲ ಪಾಪ ಅಮಾಯಕರಿಗೆ, ಸಂತ್ರಸ್ತರಿಗೆ, ನೋವಿರೋರಿಗೆ, ಮುಂದಿನ ವರ್ಷವೂ ಹಿಂಗೆ ಮಳೆ ಬರುತ್ತೀರಿ? ಅದಾದಮೇಲೂ ಹಿಂಗೆ ಮಳೆ ಬರುತ್ತೀರಿ? ಜುಲೈ 31 ತನಕ ಈ IMD ಅಂತ ಒಂದಿದೆ, ಆ ಯೋಗ್ಯತೆಗೆ ಯಾಕಿದೆ ಗೊತ್ತಿಲ್ಲ ನನಗೆ, ಇಂಡಿಯನ್ ಮೆಟೆರಿಯೊಲಾಜಿಕಲ್ ಡಿಪಾರ್ಟ್ಮೆಂಟ್, ಹವಾಮಾನ ಇಲಾಖೆ ಅಂತ ಒಂದಿದೆ. 31 ತನಕ ಹೇಳಿದರು ಅವರು, ಭಾಳ ಬರ ಇದೆ ರಾಜ್ಯದಲ್ಲಿ, 35% ಮಳೆ ಡಿಫಿಸಿಟ್ ಇದೆ. August 2 ರಣ ಮಳೆ ಅಂದರೆ ಎಲ್ಲಿ ತನಕ ನಾವು ರಡಾರ್ಗಳನ್ನು ಬಳಸ್ಕೊಳ್ತಾ ಇದ್ದೀವಿ? ಎಲ್ಲಿ ತನಕ ಪತ್ತೆ ಹಚ್ಚೋದನ್ನು ನಾವು IMD ಬಳಸ್ಕೊಳ್ತಾ ಇದ್ದೀವಿ ನನಗೆ ಗೊತ್ತಿಲ್ಲ. ನಾನು I am no saint, ನಾನೇನು ದೊಡ್ಡ ಸೈಂಟಿಸ್ಟು ಅಲ್ಲ, ನಾನು ಜ್ಞಾನಿನೂ ಅಲ್ಲ, ತತ್ವಜ್ಞಾನಿನೂ ಅಲ್ಲ, ಬಟ್ ನಾನೊಬ್ಬ ಪರಮ ಫಾರ್ಮರ್ನಾಗಿ ಇದೆಲ್ಲ ಪ್ರಶ್ನೆ ಕೇಳ್ತೀನಿ ನಾನಷ್ಟೇ. ನನಗೆ ಗೊತ್ತಾಗಬೇಕು ನನ್ನ ದೇಶದಲ್ಲಿ ಏನಾಗಿದೆ, ನನಗೆ ಗೊತ್ತಾಗಬೇಕಲ್ವೇನ್ರಿ? IMD ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಯಾಕೆ ಹೇಳೋಕ್ಕಾಗಲಿಲ್ಲ, ನಿಮಗೆ ಒಂದು ವಾರದಿಂದ ಯಾಕೆ ಹೇಳೋಕ್ಕಾಗಲಿಲ್ಲ ನಿಮಗೆ, 15 ದಿನದಿಂದ ಹಿಂಗೆಲ್ಲ ಮಳೆ ಬರುತ್ತೆ ಹುಷಾರಾಗಿರಿ ಅಂತ? ಒಂದಿಷ್ಟು ಜನರನ್ನ ಸ್ಥಳಾಂತರ ಮಾಡ್ಬೋದಾಗಿತ್ತ? ಆಸ್ತಿಪಾಸ್ತಿ ಎಲ್ಲ ಹಾನಿ ತಪ್ಪಿಸ್ಬೋದಾಗಿತ್ತ? ಈ ಒಡಿಶಾದಲ್ಲಿ ಫನಿ ಚಂಡಮಾರುತ ಬರುತ್ತೆ ಅಂತ ಹೇಳಿದವರು ನೀವೇ, ಎಷ್ಟೋ ಜನರನ್ನ ಸ್ಥಳಾಂತರ ಮಾಡಿಸಿದ ನಂತರದಲ್ಲಿ ಯಾಕೆ ಇದನ್ನು ಹೇಳಿಲ್ಲ ನೀವು? I have all these questions, ಬಟ್ ನೋಬಡಿ ಆನ್ಸರ್ಸ್ ಮೀ ದೀಸ್ ಕ್ವಶನ್ಸ್. ಬೆಂಕಿ ಬಿದ್ದಾಗ ಬಾವಿ ತೋಡ್ಕೊಳ್ತೀರಿ? ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಏನಾಕೋಬೇಕು ಅಂತ ನೀವು ಯೋಚನೆ ಮಾಡ್ತೀರಿ? ಯುದ್ಧ ಕಾಲದಲ್ಲಿ ನೀವು ಶಸ್ತ್ರಾಭ್ಯಾಸ ಮಾಡೋದಕ್ಕೆ ಹೊರಡೋದಲ್ಲ ಸಬಿತಾ, ಯು ಪ್ಲ್ಯಾನ್. ಬೆಂಗಳೂರಿನಲ್ಲಿ 40 mm ಮಳೆ ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ ರೀ? ನಾಳೆ ನಿಮಗೆ ನಾಳೆ ಮಳೆ ಬಂದರೆ ತಡ್ಕೊಳ್ಳೋಕ್ಕಾಗಲ್ಲ ರೀ? ನೀರು ಹೋಗೋದಿಲ್ಲ, ಸ್ವಿಮ್ಮಿಂಗ್ ಮಾಡ್ಕೊಂಡು ನೀವು ಬರಬೇಕಾಗತ್ತೆ ಆಫೀಸ್ಗೆ. ಯಾಕೆ ನೀವು ಡ್ರೈನೇಜ್ ಸಿಸ್ಟಮ್ ಪ್ಲ್ಯಾನ್ ಮಾಡಿಲ್ಲ? ಸಾರಕ್ಕೀಲಿ ನೀವು ಎಷ್ಟೋ ಮನೆಗಳನ್ನು ಒಡೆದು ಬಿಸಾಕಿದ್ರಿ, 10x10 ಮನೆಗಳನ್ನು ಒಡೆದು ಬಿಸಾಕಿದ್ರಿ, ಏನು ಮಾಡ್ಕೊಂಡ್ರವರು 10x10 ಮನೆಗಳನ್ನು ಒಡೆದು ಬಿಸಾಕೊಂಡ್ರವರು ಏನು ಮಾಡ್ಕೊಂಡ್ರಿ? ಸಾರಕ್ಕಿ ಕೆರೆಯನ್ನು ಮುಚ್ಚಿಸಿದ್ರಿ, ನೀವು ಕ್ಲೋಸ್ ಮಾಡಿಬಿಟ್ರಿ. ರಾಜ ಕಾಲುವೆಗಳ ಮೇಲೆ ಮನೆ ಕಟ್ಕೊಂಡಿರ ಮೇಲೆ ಓ ಅಂತ ನೀವು ಹುಂಕಾರ ಠೆಂಕಾರ ತೆಕ್ಕೊಂಡು ಹೋದ್ರಿ. ನೀವು ಏನು ಮಾಡಿದ್ರಿ ಇವಾಗ? ನೀವು ಅದೇ ಬನ್ನರಘಟ್ಟದ ಅಕ್ಷಯನಗರದಲ್ಲಿ ಇನ್ನೂ ಬಂದು ಮಳೆ ನಿಂತ್ಕೊಳತ್ತೆ ನೀರು, ಅದೇ ರಾಜ ಕಾಲುವೆ ಮೇಲೆ ಇನ್ನೊಬ್ಬ ಪ್ಯಾಲೇಸ್ ಕಟ್ಕೊಂಡಿದ್ದಾನ ಅವನು. ನೀವೇನು ಮಾಡ್ತೀರಿ? ಮುಂದೆ ಮಳೆ ಬರೋ ತನಕ ಅವನಿಗೆ ದುಡ್ಡು ಕೊಟ್ಟು ಅವನ ಕೈ ಬಿಸಿ ಮಾಡಿಸ್ಕೊಳ್ಳೋ ತನಕ ನೋಡ್ತೀರಿ ನೀವಷ್ಟೇ? ಸಿ, ನಾನು ದೂರದರ್ಶಿತ್ವದ ಬಗ್ಗೆ ಕೇಳ್ತೀನಿ. ದಿಸ್ ಈಸ್ ಮೈ ಸಿಟಿ, ನಂದು ರೀ, ನಾನು ಉಸಿರು ಕೊಟ್ಟಿದ್ದೆ ನಗರ ಇದು, ನನಗೆ ಜೀವನ ಕೊಟ್ಟಿದೆ ನಮ್ಮ ರಾಜ್ಯ, ನಾನು ಉಸಿರಾಡ್ತಾ ಇದ್ದೀನಿ ಗಾಳಿ, ನನಗೆ ಹಕ್ಕಿದೆ ರೀ ನನ್ನ ನಗರದ ಬಗ್ಗೆ ನಾನು ಕೇಳಬೇಕು? ಹಕ್ಕಿಲ್ವ ನನಗೆ? 50%+ ಇಮಿಗ್ರೆಂಟ್ಸು ಇವತ್ತು ಬೆಂಗಳೂರಿನಲ್ಲಿ, ಗೊತ್ತಾ ನಿಮಗೆ? 50% ಆರ್ ಫ್ರಮ್ ಅದರ್ ಸ್ಟೇಟ್ಸ್ ಇನ್ ಅವರ್ ಬೆಂಗಳೂರು ಟುಡೇ, ಬೇರೆ ಬೇರೆ ರಾಜ್ಯಗಳಿಂದ ಬಂದವರು. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಬೆಂಗಳೂರು ಇವತ್ತು ಚೋಕ್ ಆಗೋಗಿದೆ. ನೀವ್ಯಾಕೆ ಡಿಸೆಂಟ್ರಲೈಸೇಷನ್ ಆಫ್ ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ? ನಾನು ಯಾವಾಗಲೂ ಕೇಳ್ತೀನಿ ಪ್ರಶ್ನೆನ. IBM ಬೆಂಗಳೂರಿಗೆ ಬೇಕು, ಆಕ್ಸೆಂಚರು ಬೆಂಗಳೂರಿಗೆ ಬೇಕು, ಇನ್ಫೋಸಿಸು ಬೆಂಗಳೂರಿಗೆ ಬೇಕು, ಇನ್ನೊಂದು ಯಾವುದೋ ಕಾಗ್ನಿಸೆಂಟು ಬೆಂಗಳೂರಿಗೆ ಬೇಕು, ಇನ್ನೊಂದು ಯಾವುದೋ ABCDEFGHJKನು ಬೆಂಗಳೂರಿಗೆ ಬೇಕು, ಇನ್ನೊಂದು ಯಾವುದೋ ಕಂಪ್ನಿನೂ ಬೆಂಗಳೂರಿಗೆ ಬೇಕು, ಅದೂ ಬೆಂಗಳೂರಿಗೆ ಬೇಕು, IT ಬೇಕು, BT ಬೇಕು, ಇನ್ನೊಂದು ಬೇಕು. ಯಾಕೆ ನಮ್ಮ ಕಲಬುರ್ಗಿಗೆ ಏನು ಬೇಡವಾ? ನಮ್ಮ ಬಳ್ಳಾರಿಗೆ ಏನು ಬೇಡವಾ? ನಿಮ್ಮೂರು ಮಂಗಳೂರಿಗೆ ಏನು ಬೇಡವಾ? ಬೇಡವಾ? ಯಾವುದು ಬೇಡವಾ? ಪ್ಲೀಸ್ ಟೆಲ್ ಮೀ, ಬೇಕಾ ಬೇಡವಾ? ನಮ್ಮೂರಿಗೇನು ಬೇಡವಾ? ನಮ್ಮೂರಿಗೊಂದು ಕಲಬುರ್ಗಿಗೆ, ನಮ್ಮೂರು ಬಳ್ಳಾರಿಗೆ ಒಂದು ಸಾಫ್ಟ್ವೇರ್ ಪಾರ್ಕ್ ಬೇಡವಾ? ಒಂದು 15,000 ಜನ ಕೆಲಸ ಕಂಡ್ಕೊಳ್ಳೋದು ಬೇಡವಾ? ನಮ್ಮೂರಿನ ಯುವಕರು, ನಿಮ್ಮೂರಿನ ಯುವಕರು ಮಂಗಳೂರಿನಲ್ಲಿ ಒಂದು ದೊಡ್ಡ ಸಾಫ್ಟ್ವೇರ್ ಪಾರ್ಕಲ್ಲಿ ಕೆಲಸ ಕಲ್ತ್ಕೊಳ್ಳೋದು ಬೇಡವಾ? ಒಂದೊಡ್ಡ ಕಾಲ್ ಸೆಂಟರ್ ಹಬ್ ಆಗೋದು ಬೇಡವಾ? ಯಾಕ್ರಿ ಆಗಬಾರ್ದು? ವೈ ಆರ್ ಯು ಕಾನ್ಸಂಟ್ರೇಟಿಂಗ್ ಎವ್ರಿ ಡೆವಲಪ್ಮೆಂಟ್ ಇನ್ ಬೆಂಗಳೂರು? ಎಷ್ಟು ಪ್ರೆಷರ್ ತಡ್ಕೊಳತ್ತಾ ರೀ ಬೆಂಗಳೂರು? ಯು ಡೋಂಟ್ ಈವನ್ ಥಿಂಕ್ ಅಬೌಟ್ ಡಿಸೆಂಟ್ರಲೈಸೇಷನ್. ಎಲ್ಲ ಪಾಟ್ನಾದವನು ಬೆಂಗಳೂರು ಬರಬೇಕು, ಹೈದ್ರಾಬಾದವನು ಬೆಂಗಳೂರು ಬರಬೇಕು, ಮುಂಬೈ ಅವನು ಬೆಂಗಳೂರು ಬರಬೇಕು, ಎಲ್ಲಿದ್ದೆಲ್ಲದವರು ಬೆಂಗಳೂರು ಬರಬೇಕು, ಕೋಲ್ಕತ್ತಾದವನು ಬೆಂಗಳೂರು ಬರಬೇಕು, ಅವನು ಇಲ್ಲಿ ಕೆಲಸ ಮಾಡಬೇಕು.
60 ಲಕ್ಷದ ಮೇಲೆ ತಡ್ಕೊಳ್ಳಲ್ಲ ಜನಸಂಖ್ಯೆನ ಬೆಂಗಳೂರು, ನೀವು 1 ಕೋಟಿ 30 ಲಕ್ಷ ಮಾಡಿದ್ದೀರಿ, ಅದರಲ್ಲಿ 50% ಜನ ಬೇರೆ ಕಡೆಯಿಂದ ಬಂದವರು. ಐ ಡೋಂಟ್ ಬ್ಲೇಮ್ ದೆಮ್, ನಾನು ಬ್ಲೇಮ್ ಮಾಡೋದಿಲ್ಲ ಅವ್ರನ್ನ. ನೀವು ಅವನಿಗೆ ಕಲಬುರ್ಗಿಲೂ ಸಾಫ್ಟ್ವೇರ್ ಪಾರ್ಕ್ ಇದೆಯಪ್ಪ ಹೋಗಿ ಅಂತ ಯಾಕೆ ಕಳಿಸೋದಿಲ್ಲ, ಯಾಕೆ ಅವ್ನು ಕಳಿಸಲ್ಲ? ಸಿ ಬೇಸಿಕ್ ಕ್ವಶನ್ ನಾನು ಕೇಳೋದು, ಓ ಇಲ್ಲ ಸರ್ ಕಲಬುರ್ಗಿಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಸರ್. ಯಾವನ ಏನೇನು ಮಾಡಬೇಡ ಅಂತ ಹೇಳಿದವನು ಇಂಪ್ರೂವ್ಮೆಂಟ್ನ, ನಮ್ಮ ಕಲಬುರ್ಗಿಲಿ ಇಂಪ್ರೂವ್ಮೆಂಟ್ ಮಾಡಬೇಡ ಅಂತ ಯಾರು ಹೇಳಿದವ್ರು ನಿಮಗೆ? ಯಾರಾದರೂ ಕೇಳಿದಾರ ಇದನ್ನು ಪ್ರಶ್ನೆ? ಯಾರಾದರೂ ಇಲ್ಲಿ ಈ ಮೈಕೈ ಹರ್ಕೊಂಡು ಮೊನ್ನೆ ಹೋರಾಟ ಮಾಡಿದ್ರಲ್ಲ 5 ದಿನ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ, ಅಥವಾ ಇವರು ಸರ್ಕಾರ ಬೀಳ್ಸೋದಕ್ಕೆ ಹೋರಾಟ ಮಾಡಿದ್ರಲ್ಲ ಬಿ ಜೆ ಪಿಯವರು, ಇವತ್ತು ಸದನದಲ್ಲಿ ಇದ್ರ ಬಗ್ಗೆ ಯಾರಾದರೂ ಇದುವರೆಗೂ ಗಂಭೀರವಾಗಿ ಚರ್ಚೆ ಮಾಡಿರೋದನ್ನು ನೀವು ನೋಡಿದ್ದೀರಾ? ಹ್ಯಾವ್ ಯು ಸೀನ್ ಸಬಿತಾ? ನೋ. ಅಣೆಕಟ್ಟೆ ಎತ್ತರಿಸಬೇಕು ಅಂತ ಹೋರಾಟ ಮಾಡೋದು ನೋಡಿದಿರಾ ನೀವು? ಐ ಕಂಗ್ರಾಚುಲೇಟ್ ಎಚ್ ಕೆ ಪಾಟೀಲ್ ಅಂತ ಒಬ್ಬ ವಿಜನರಿ ಮನುಷ್ಯರಿಗೆ. ಈಸ್ ಗ್ರೇಟ್, ಈಸ್ ಗ್ರೇಟ್, ಐ ಕಂಗ್ರಾಚುಲೇಟ್ ಹಿಮ್. ಗದಗದ ನೀರು ತಂದಂಥ ಭೀಷ್ಮ ಇವತ್ತು ಎಚ್ ಕೆ ಪಾಟೀಲ್ ಅವರು. ಐ ರಿಯಲಿ ಕಂಗ್ರಾಚುಲೇಟ್ ಹಿಮ್, ಐ ಕಂಗ್ರಾಚುಲೇಟ್. ಇವ್ರಿಗೆ ಏನೂ ಇಲ್ಲ, ಒಂದು ಹೈ ಪವರ್ ಕಮಿಟಿ ಇಲ್ಲ, ಏನೂ ಮಾಡ್ಕೊಂಡಿಲ್ಲ. ಅಲ್ರಿ ಸಿದ್ದರಾಮಯ್ಯನವ್ರ ಪಾಪ ಕಣ್ಣು ಸಮಸ್ಯೆ ಆಗಿದೆ, ನಾನು ಅದ್ರ ಬಗ್ಗೆ ಏನೂ ಬ್ಲೇಮ್ ಮಾಡೋಕೆ ಹೋಗೋದಿಲ್ಲ ಪಾಪ. ಆದರೆ 77 ಜನ ಇದಾರಲ್ರಿ ಅವರಲ್ಲಿ, ಶಾಸಕರು ಅಂತ ಕರೆಸ್ಕೊಂಡಿರೋರು ಎಲ್ರಿ ಅವರೆಲ್ಲ? ಇವರೆಲ್ಲರಿ ನೀ ಬಿ ಜೆ ಪಿ ಅವರು 104 ಇಟ್ಕೊಂಡಿರೋರು ಒಟ್ಟಾಗಿಲ್ಲ ಅಂದರೆ ಅವರು ಪಕ್ಷ ಬಿಟ್ಟು ಪಕ್ಷಾತೀತವಾಗಿ ಇನ್ನು ಯಾವಾಗ ಒಟ್ಟಾಗ್ತಾರೆ ಸರ್? ಹಾಗಾದರೆ ಏನಕ್ಕೆ ಇದೇ ಥರ ಕಿತ್ತಾಡ್ಕೊಂಡೆ ಹೋಗ್ತಾರಾ ಇದೇ ವಿಚಾರವಾಗಿ ನೆಪ ಇಟ್ಕೊಂಡಾಗಾದ್ರೆ? ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ನಾನ್ಸೆನ್ಸ್. ಲೆಟ್ಸ್ ಗೋ ಟು ದಿ ನೆಕ್ಸ್ಟ್ ಒನ್ ಸವಿತಾ. ಇದೆಲ್ಲ ಒಂದು ಬದಿಗಿಡೋಣ, ಯಾಕಂದರೆ ಇದು ನಡೀತಾ ಇದೆ. ಮತ್ತು ಅಫ್ಕೋರ್ಸ್ ಅವ್ರು ಹೇಳಿದಾಗೆ, ಚಂದನ್ ಶರ್ಮ ಅವ್ರು ಹೇಳಿದಾಗೆ, ಮನೆ ಕಟ್ಟಿ ಕೊಟ್ಟ ನಂತರ ಅವರ ಬದುಕು ಹೇಗೆ, ಆ ಒಂದು ವರ್ಷ ಬರೋ ವರ್ಷ ಮಳೆಯ ಒಳಗಾಗಿ ಆ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಎಲ್ಲ ಪ್ರಶ್ನೆಗಳಿದ್ದಾವೆ ನಮ್ಮ ಜೊತೆಗೆ. ಅದರ ಜೊತೆಗೆ ಈ ಬಾರಿಯ ಸ್ವಾತಂತ್ರ್ಯೋತ್ಸವ ದಿನ ಒಂದಿಷ್ಟು ವರ್ಣರಂಜಿತವಾಗಿರುತ್ತೆ ಅನ್ನುವಂಥ ನಿರೀಕ್ಷೆ ಇದೆ ಸಹಜವಾಗಿ. ಅದರ ಜೊತೆಗೆ ಭಾರೀ ಕುತೂಹಲ ಕೂಡ ಇದೆ, ಯಾಕಂದರೆ ಈ ಬಾರಿ ಕಾಶ್ಮೀರದಲ್ಲಿ ತ್ರಿವರ್ಣ ಧ್ವಜ ಹಾರಾಟ ನಡೆಸಲಿದೆ. ಅದರ ಜೊತೆಗೆ ಅದಕ್ಕೆ ಬೇಕಾದಂಥ ತಯಾರಿಗಳಾಗ್ತಿದ್ದಾವೆ, ಯಾರು ಆ ತ್ರಿವರ್ಣ ಧ್ವಜವನ್ನು ಹಾರಿಸಲಿದ್ದಾರೆ ಅಂತ, ಯಾಕಂದರೆ ಪ್ರಧಾನಿಯವರು ಅನ್ನುವಂಥ ಮಾತು ಕೇಳಿಬರ್ತಿದೆ, ಹಾಗೆಯೇ ಕೇಂದ್ರ ಗೃಹ ಸಚಿವರು ಅಮಿತ್ ಶಾ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದರ ನಡುವೆ ಪಕ್ಕದಲ್ಲಿಯೇ ಪಾಕಿಸ್ತಾನದ ಪ್ರಧಾನಿಯವರು ಒಂದು ಗಿಮಿಕ್ ಮಾಡುವ ಪ್ರಯತ್ನ ಕೂಡ ಮಾಡಿದ್ದಾರೆ. ಇವೆಲ್ಲದರ ಕುರಿತ ಒಂದು ಡಿಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಬರೋಣ. ಲಾಲ್ ಚೌಕ್ನಲ್ಲಿ ಅಮಿತ್ ಶಾ ಹಾರಿಸಲಿದ್ದಾರೆ ತ್ರಿವರ್ಣ ಧ್ವಜ. 370 ರದ್ದತಿ ಬಳಿಕ ಗೃಹ ಸಚಿವರ ಜಾಣ ನಡೆ ಹಿಂದಿದೆಯಾ ತಂತ್ರ? ಕಾಶ್ಮೀರದ ಆರ್ಟಿಕಲ್ 370 ರದ್ದುಗೊಳಿಸಿ ಎಲ್ಲರೂ ದಂಗಾಗುವಂತೆ ಮಾಡಿದ್ದ ಗೃಹ ಸಚಿವ ಅಮಿತ್ ಶಾ ಈಗ ಮತ್ತೊಂದು ಐತಿಹಾಸಿಕ ನಡೆಗೆ ಸಿದ್ಧರಾಗ್ತಾ ಇದ್ದಾರಾ? ಹೌದು, ಕಾಶ್ಮೀರದಲ್ಲಿ ಹೆಚ್ಚು ಸೇನಾ ಪಡೆಗಳನ್ನು ನಿಯೋಜಿಸ್ತಾ ಇದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಈ ಬಾರಿ ಆಗಸ್ಟ್ 15ಕ್ಕೆ ಕಾಶ್ಮೀರದಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ ಅಂತಲೇ ಊಹಿಸಲಾಗಿತ್ತು. ಆದರೆ ಆ ಕೆಲಸವನ್ನು ಅಮಿತ್ ಶಾ ಮಾಡಲಿದ್ದಾರೆ ಅನ್ನುವ ಚರ್ಚೆ ಈಗ ನಡೀತಾ ಇದೆ. ಈ ಮಧ್ಯೆ ಸ್ವಾತಂತ್ರ್ಯೋತ್ಸವ ದಿನದ ವರ್ಣರಂಜಿತ ಕಾರ್ಯಕ್ರಮಕ್ಕೆ ಭರ್ಜರಿ ತಯಾರಿ ಕೂಡ ನಡೆದಿದೆ. ಶ್ರೀನಗರ ಭೇಟಿ ಹಿನ್ನೆಲೆಯಲ್ಲಿ ಹೆಚ್ಚಿದ ಭದ್ರತೆ. ಅಮಿತ್ ಶಾ ಶ್ರೀನಗರಕ್ಕೆ ತೆರಳುವ ಸಾಧ್ಯತೆಯ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕಾಶ್ಮೀರದ ಸ್ಥಿತಿಗತಿಗಳನ್ನು ಗಮನಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಯಂದು ಶ್ರೀನಗರದ ಲಾಲ್ ಚೌಕ್ನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅಜಿತ್ ದೋವಲ್ ಸಹ ಭಾಗಿಯಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಶ್ಮೀರದ ಪ್ರತ್ಯೇಕತಾವಾದಿಗಳು, ಅಲ್ಲಿನ ಸ್ಥಳೀಯ ನಾಯಕರು ಆರ್ಟಿಕಲ್ 370 ರದ್ದತಿ ಬಳಿಕ ಅಸ್ತಿತ್ವಕ್ಕಾಗಿ ಪರದಾಡ್ತಾ ಇದ್ದಾರೆ. ಈ ನಡುವೆ ಅಮಿತ್ ಶಾ ಸ್ವಾತಂತ್ರ್ಯ ದಿನಾಚರಣೆಯಂದು ತ್ರಿವರ್ಣ ಧ್ವಜಾರೋಹಣ ಮಾಡಿದ್ದೇ ಆದಲ್ಲಿ ಪ್ರತ್ಯೇಕತಾವಾದಿಗಳ ಆಟಾಟೋಪಕ್ಕೆ ಬ್ರೇಕ್ ಬಿದ್ದಂತಾಗುತ್ತೆ. ಆಕ್ರಮಿತ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯೋತ್ಸವ ಆಚರಿಸಲು ಇಮ್ರಾನ್ ಖಾನ್ ಸಿದ್ಧತೆ. ಮುಜಫರಾಬಾದ್ನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ನಡೆಸೋದಕ್ಕೆ ಪಾಕ್ ಪ್ರಧಾನಿ ಪ್ಲಾನ್. ಎಸ್, ಇತ್ತ ಕಾಶ್ಮೀರದಲ್ಲಿ ಭಾರತ ತ್ರಿವರ್ಣ ಧ್ವಜ ಹಾರಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆ. ಅತ್ತ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಸ್ವಾತಂತ್ರ್ಯೋತ್ಸವ ನಡೆಸೋದಕ್ಕೆ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಸಕಲ ತಯಾರಿ ನಡೆಸಿದ್ದಾರೆ. ಹೀಗಾಗಿ ಭಾರತ ಸ್ವಾತಂತ್ರ್ಯ ದಿನಕ್ಕೂ ಮುಂಚೆ ಅಂದರೆ ನಾಳೆಯೇ ಮುಜಫರಾಬಾದ್ನಲ್ಲಿ ದೊಡ್ಡ ಮಟ್ಟದ ಸಮಾವೇಶ ನಡೆಸುವ ಮೂಲಕ ಭಾರತಕ್ಕೆ ಟಾಂಗ್ ಕೊಡೋದಕ್ಕೆ ವೇದಿಕೆ ಕೂಡ ಸಿದ್ಧಪಡಿಸಲಾಗ್ತಾ ಇದೆ. ಇದೆಲ್ಲ ಆದಮೇಲೆ ಅಮಿತ್ ಶಾ ನಡೆ ಏನು ಅನ್ನೋದು ನಿಗೂಢವಾಗಿದೆ. ಪಾಕ್
ಪಾಕಿಸ್ತಾನಕ್ಕೆ ಮತ್ತೆ ಶಾಕ್ ಕೊಟ್ಟ ಅಮೆರಿಕ ಅಧ್ಯಕ್ಷ. ಕಾಶ್ಮೀರ ವಿಷಯಕ್ಕೆ ನಾನು ಬರಲ್ಲ ಅಂದ್ರು ಟ್ರಂಪ್. ಪದೇ ಪದೇ ಕಾಶ್ಮೀರ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸದ್ಯ ಜ್ಞಾನೋದಯವಾದಂತಿದೆ. ಸದ್ಯ ನಾನು ಕಾಶ್ಮೀರ ವಿಚಾರದಲ್ಲಿ ಮೂಗು ತೋರಿಸಲ್ಲ ಅಂತ ಹೇಳೋ ಮೂಲಕ ಇಮ್ರಾನ್ ಖಾನ್ ಕಟ್ಟಿದ್ದ ಕನಸಿನ ಕೋಟೆ ಕೆಡವಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಮೆರಿಕಾಗೆ ಪೂಸಿ ಹೊಡೆದಿದ್ದ ಇಮ್ರಾನ್ ಖಾನ್ ಪ್ರಯತ್ನ ಕೂಡ ಠುಸ್ ಆಗಿದೆ. ಒಟ್ಟಿನಲ್ಲಿ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ಸ್ವಾತಂತ್ರ್ಯ ದಿನ ಜಗತ್ತಿನ ಗಮನ ಸೆಳೆದಿದೆ. ಪಿಒಕೆಯಲ್ಲಿ ಪಾಕ್ ನಡೆ ಏನು ಅನ್ನೋದು ಈಗ ಕುತೂಹಲ ಹುಟ್ಟಿಸಿದೆ. ಇನ್ನು ಶಾ ಶ್ರೀನಗರಕ್ಕೆ ಬಂದು ಧ್ವಜಾರೋಹಣ ಮಾಡಿದ ನಂತರ ಕೇಂದ್ರ ಸರ್ಕಾರ ನಡೆ ಹೇಗಿರುತ್ತೆ, ಕಾಶ್ಮೀರದ ಕಂಟ್ರೋಲ್ಗೆ ಕೇಂದ್ರ ಏನೆಲ್ಲ ಮಾಡುತ್ತೆ, ಪ್ರತ್ಯೇಕತಾವಾದಿಗಳು ಮತ್ತೆ ಆಟಾಟೋಪ ಮೆರೆಯುತ್ತಾರಾ ಅನ್ನೋದಕ್ಕೆ ನಾಡಿದ್ದೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ಪವರ್ ಟಿವಿ. ಇನ್ನು ನರೇಂದ್ರ ಮೋದಿಯವರು ಎರಡನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಹಾಗೆಯೇ ದೇಶದಲ್ಲಿ ನಾನಾ ಬದಲಾವಣೆಗಳು ಕೂಡ ಆಗಿದ್ದಾವೆ. 73ನೇ ಸ್ವಾತಂತ್ರ್ಯ ದಿನಾಚರಣೆಯ ಆಚರಣೆಗೆ ರಾಷ್ಟ್ರ ರಾಜಧಾನಿ ಬಹಳ ವಿಶೇಷವಾಗಿ ಅದರಲ್ಲೂ ಪಾರ್ಲಿಮೆಂಟ್ ಒಂದಿಷ್ಟು ಕಳೆಯನ್ನು ಪಡ್ಕೊಳ್ತಾ ಇದೆ. ಯಾಕಂದರೆ ಇವತ್ತು ಪ್ರಧಾನಿ ಝಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಸಂಸತ್ತಿನ ಮುಂದೆ ನೆರೆದಿದ್ದ ಅಪಾರ ಜನ ಈ ಬಣ್ಣ ಬಣ್ಣದ ದೀಪಗಳನ್ನು ಕಣ್ತುಂಬಿಕೊಂಡ್ರು. ಓಕೆ, ಸಿಗೋಣ ಮತ್ತೆ ನಾಳೆ. ದಟ್ಸ್ ಆಲ್ ಫಾರ್ ನೌ. ಭಾಳಷ್ಟು ವಿಷಯಗಳಾಗ್ತಾ ಇದ್ದಾವೆ. ನೆರೆ ಬಂದಂಥ ಜಾಗದಲ್ಲಿ ಒಂದಿಷ್ಟು ಪರಿಹಾರ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಅನ್ನುವ ಪ್ರಯತ್ನದಲ್ಲಿದ್ದೇವೆ. ಇರಲಿ, ಬೇರೆಯವ್ರು ಯಾರು ಮಾಡ್ತಾರೋ ಇರಲಿ, ನಾವಂತೂ ಮಾಡೋಣ. ನಮ್ಮ ನಂಬರ್ ಅಲ್ಲಿದೆ ನೋಡಿ, 6363925223. ನೀವು ಕೂಡ ಕಾಲ್ ಮಾಡ್ಬೋದು, ನಮ್ಮ ಜೊತೆಗೆ ನೀವು ಸ್ವಯಂ ಸೇವಕರಾಗಿ ಭಾಗಿಯಾಗಬಹುದು. ಥ್ಯಾಂಕ್ ಯು ವೆರಿ ಮಚ್. ಗುಡ್ ನೈಟ್.